ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಗ್ರಹಗಳ ಬಗ್ಗೆ ಮಾತಾಡಿದ್ದೆ ಇವತ್ತು ಕೂಡ ಈ ವ್ಯಾಪಾರದ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ವ್ಯಾಪಾರ ತುಂಬ ಜನಕ್ಕೆ ಆಸೆ ವ್ಯಾಪಾರವನ್ನು ಯಾವ ರೀತಿ ಮಾಡಬೇಕು ಮಾಡಬಾರ್ದು ಆಗುತ್ತಾ ಇಲ್ವಾ ಈ ರೀತಿ ರೀತಿಯಾಗುತ್ತೆ ಹೋಗಿ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ನಾನು ಕೊಡ್ತಾ ಹೋಗ್ತೇನೆ ನೀವು ಕೇಳ್ತಾ ಹೋಗಿ ಹೋಗಿ ಇರಿ ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕಿಂತ ಮುಂಚೆ ನಾವೇನು ಮಾಡಿ ಒಂದು ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಆಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಗೊತ್ತಾಯ್ತು ಸೊ ಬಂದ ಮೇ ಬಂದ ವಿಶೇಷವಾಗಿ ಹಿಂದಿನ ಎಪಿಸೋಡಲ್ಲಿ ಶನಿ ಮಹಾರಾಜನ ರಾಶಿ ಬದಲಾವಣೆ ಅದರ ಬಗ್ಗೆ ಪ್ರೆಡಿಕ್ಟ್ ಮಾಡಿ ತೋರಿಸಿದೆ ನಿಮಗೆ ಎಲ್ಲ ಲಗ್ನದವರಿಗೂ ರಾಶಿಯವರಿಗೂ ಕೂಡ ಓಕೆನಾ ಆ ನಂತರ ಹಣಕಾಸಿನ ವಿಚಾರಗಳು ಯಾವ ರೀತಿ ತೊಂದರೆಗಳೊಳಗಾಗ್ತವೆ ತೊಂದರೆಗಳೊಳಗಾದ್ರೂ ಏನು ಮಾಡಬೇಕು ನಾವು ಅದರ ಬಗ್ಗೆ ಕೂಡ ಹಿಂದಿನ ಎಪಿಸೋಡಲ್ಲಿ ಹೇಳಿಕೊಟ್ಟಿದ್ದೇನೆ ಹೋ ಹಿಂದಿನ ವಾರ ಓಕೆ ಸೊ ಈ ಈ ದಿನ ಏನು ಮಾಡೋಣ ವಿಶೇಷವಾಗಿ ತುಂಬ ಜನಕ್ಕೆ ಒಂದು ಆಸೆ ಬಿಸ್ನೆಸ್ ಮಾಡಬೇಕಂತ ನನಗೆ ಬರುವಂಥ ಜಾತಗಳಿ ಹೆಚ್ಚಿನಾಗಿ ಬಲೆ ಅವರು ಇಪ್ಪತ್ತೊಂದು ವರ್ಷನೇ ಇರಲಿ ಇಪ್ಪತ್ತೆರಡು ವರ್ಷವೇ ಇರಲಿ ಆಗಷ್ಟೇ ಮೊಟ್ಟೆಯಿಂದ ಹೊರ ಬರ್ತಾ ಇದ್ದಾರೆ ಅಂತ ಕೂಡಲೇ ಇಟ್ಕೊಳ್ಳೋಣ ಆದರೂ ಕೂಡ ಅವ್ರಿಗೆ ಬಿಸ್ನೆಸ್ ಮಾಡಬೇಕು ಸರಿ ಏನಾದರೂ ಬಿಸ್ನೆಸ್ ಮಾಡ್ಬೋದಾ ನಾವು ಸರಿ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಮುಂದೆ ಇದೊಂದು ಪ್ರಶ್ನೆ ಮಾಮೂಲಿಯಾಗಿ ಬರುವಂಥದ್ದು ಇದ್ದೇ ಇರ್ತಾ ಅಂತ ಹೇಳ್ತೇನೆ ಓಕೆನಾ ತೋ ತಪ್ಪಂತೂ ಖಂಡಿತ ಅಲ್ಲ ಬಟ್ ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ನೀವೇನು ಬಿಸ್ನೆಸ್ ಮಾಡ್ತೀರಾ ಗೊತ್ತಿರಬೇಕು ತಾನೇ ನಿಮಗೆ ಟಾರ್ಗೆಟ್ ಏನು ಉಂಟು ನಿಮ್ಮದು ಅಲ್ವಾ ಯಾವ ಫೀಲ್ಡಲ್ಲಿ ಬಿಸ್ನೆಸ್ ಮಾಡ್ತೀರಾ ಅದರ ಬಗ್ಗೆ ನಿಮಗೆ ನಾಲೆಜ್ ಬೇಕು ತಾನೆ ಜ್ಞಾನ ಬೇಕು ತಾನೇ ಎಲ್ಲ ರೀತಿಯಲ್ಲಿ ಕೂಡ ಸೊ ಅದನ್ನು ಪಡ್ಕೊಳ್ಳಿಕ್ಕೇನೆ ಒಂದು ಐದಾರು ವರ್ಷ ಬೇಕು ನಿಮಗೆ ರೈಟ್ ನೀವು ನೀವೊಂದು ಫೀಲ್ಡಲ್ಲಿ ಐದಾರು ವರ್ಷ ಕೆಲಸ ಮಾಡಿದ್ದೀರಿ ಪಳಗಿದ್ದೀರಿ ಅಟ್ಲೀಸ್ಟ್ ಒಂದು ಐದಾರು ವರ್ಷ ಮಿನಿಮಮ್ ಪಳಗಿದ್ದೀರಿ ತೊಂದರೆ ಇಲ್ಲ ನಿಮಗೆ ಅದರ ಒಳ ಹೂರಾಣಗಳು ಎಲ್ಲ ಗೊತ್ತಿದೆ ಅಂದರೆ ಆ ಒಂದು ವಿಚಾರದಲ್ಲಿ ನೀವು ಬಿಸ್ನೆಸ್ ಮಾಡೋದು ತಪ್ಪಂತೂ ಖಂಡಿತ ಅಲ್ಲ ಈಗ ಯಾವುದೇ ರೀತಿಯಲ್ಲಿ ಕೂಡ ನಿಮ್ಗೆ ನಾಲೆಜೇ ಇಲ್ಲ ನಿಮಗೆ ವಿಷಯನೇ ಗೊತ್ತಿಲ್ಲ ಯಾರೋ ಬಂದು ಹೇಳ್ತಾರೆ ಇಲ್ಲಿ ಇನ್ವೆಸ್ಟ್ ಮಾಡೋಣ ಈ ರೀತಿ ಆಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಾರೆ ನೀವು ತಂದೆ ತಾಯಿ ಹತ್ರ ಕಾಡಿ ಬೇಡಿ ಹಣವನ್ನು ಸಾಲ ಎಲ್ಲ ಹಾಕ್ತೀರ ಮತ್ತು ಲಾಸ್ ಆಗ್ತೀರಾ ಯಾಕಂದರೆ ನಿಮಗೆ ಅದರ ಟೆಕ್ನಿಕ್ಸೇ ಗೊತ್ತಿಲ್ಲ ನಿಮಗೆ ಅದರ ಒಳ ಹೂರಾಣಗಳೇ ಗೊತ್ತಿಲ್ಲ ನೀವು ಬಿಸ್ನೆಸ್ ಮಾಡಿ ನೋಡಿಯೇ ಇಲ್ಲ ಅಲ್ವಾ ನೀವೆಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಬಿಸ್ನೆಸ್ ಮಾಡಿ ಹಣ ಮಾಡ್ತಾರಂತ ಇಟ್ಕೊಂಡು ನೀವು ಕೂಡ ಒಂದು ಬಿಸ್ನೆಸ್ಗೆ ಕೈ ಹಾಕಿರ್ತೀರ ಫ್ಲಾಫ್ ಆಗ್ತೀರಾ ಅಥವಾ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬಟ್ ಮುಖ್ಯವಾಗಿ ನಾವೇನು ಮಾಡಬೇಕಂದ್ರೆ ಯಾರಿಗೆಲ್ಲ ಬಿಸ್ನೆಸ್ ಮಾಡುವಂಥ ಮನಸ್ಸಿದೆ ವಿಶೇಷವಾಗಿ ಹೇಳಬೇಕಂದ್ರೆ ಬಿಸ್ನೆಸ್ ಮಾಡೋಂಥ ಮನಸ್ಸಿದೆ ಬಿಸ್ನೆಸ್ ಮಾಡಬೇಕಂತವರು ತುಂಬಾ ಆಲೋಚನೆ ಮಾಡ್ತಾರೆ ಅಂದಾಗ ದಯವಿಟ್ಟು ನೀವು ಯಾವ ಫೀಲ್ಡಲ್ಲಿ ಹೋಗ್ತೀರ ಆ ಫೀಲ್ಡಲ್ಲಿ ಅಟ್ಲೀಸ್ಟ್ ಒಂದು ಐದು ವರ್ಷಗಳ ಕಾಲ ಆದರೂ ಕೂಡ ಮಿನಿಮಮ್ ಐದು ವರ್ಷಗಳ ಕಾಲ ಅಲ್ಲಿ ದುಡಿದು ನೀವು ಅದನ್ನು ಅದರ ಒಂದು ನಾಲೆಜನ್ನು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಲ್ಯೊಂದು ಖಂಡಿತ ಉಂಟು ಈಗ ನೋಡಿ ಈಗ ಏನಾಗುತ್ತೆ ತುಂಬ ಜನ ಈಗ ಬಾಂಬೆ ಪುಣೆ ಬ್ಯಾಂಗ್ಳೂರು ಅಥವಾ ವಿದೇಶಿಯಲ್ಲಿ ಹೋಟೆಲ್ ಲೈನಲ್ಲಿ ಇರ್ತಾರೆ ತುಂಬ ಜನ ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಎಲ್ಲ ಮಾಡಿರ್ತಾರೆ ರೈಟ್ ತಾನೇ ಈಗ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹೋಟೆಲ್ನ ಬಗ್ಗೆ ಅವರು ಊರಲ್ಲಿ ಬಂದೊಂದು ಹೋಟೆಲನ್ನು ತೆರೆಯುವುದಾದರೆ ಅವರಿಗೆ ಅದರ ಒಳ ಎಲ್ಲ ಗೊತ್ತಿರೋದರಿಂದ ಖಂಡಿತವಾಗಿದ್ದು ಸಕ್ಸಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಲ್ಲಿ ಹೋಟ್ಲೆಂದರೆ ಅಟ್ಲೀಸ್ಟ್ ಒಂದು ಹತ್ತು ವರ್ಷ ಆದರೂ ಕೆಲಸ ಮಾಡಿರ್ತಾರೆ ಮಿನಿಮಮ್ ಅಂಥವರೇ ಬಂದು ಹೋಟೆಲ್ ಮಾಡಿದ್ರೆ ಏನಾಗುತ್ತೆ ಮೇ ಬಿ ಅದು ಆಗ್ಬೋದು ನೋಡಿ ಹೋಟೆಲನ್ನು ಹೋಟೆಲ್ ಮಾಡ್ತೀವಿ ಅಂದಾಗ ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆಯವರನ್ನು ಕೂರಿಸಿ ನಡೆಸುವುದು ವಿಷಯ ಬೇರೆ ಯಾಕಂದರೆ ಆಗದಂತ ವಿಚಾರ ಖುದ್ದು ನೀವೇ ಮಾಡುವಂತದ್ದು ಖುದ್ದು ನೀವೇ ಅಲ್ಲಿ ಪರಿಶ್ರಮ ಮಾಡುವಂತದ್ದು ಖುದ್ದು ನೀವೇ ಎಲ್ಲ ಮ್ಯಾನೇಜ್ಮೆಂಟ್ ನೋಡುವಂತದ್ದು ಮಾಡಿದಾಗ ಹೋಟೆಲ್ ಬಿಸ್ನೆಸ್ ನಡಿಬೋದು ಯಾಕೆ ಯಾಕಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅದು ನಡೀಲಿಕ್ಕೆ ಶುರು ಆಗುತ್ತೆ ಇದೇ ರೀತಿ ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಇದನ್ನು ಅಪಾರ್ಥ ಮಾಡ್ಕೊಳ್ಬೇಡಿ ಇಲ್ಲೇನಾಗುತ್ತೆ ಅಂದರೆ ನೀವು ಲಾಸ್ ಆಗೋದು ಇಲ್ಲಿಂದಲೇ ಯಾಕಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲದೆ ಯಾವುದೇ ಕೆಲಸದಲ್ಲಿ ನೀವು ಮುಂದುವರಿಯುವ ಹಾಗೇನೆ ಇಲ್ಲ ಅಲ್ವಾ ಈಗ ನಿಮ್ದೊಂದು ಗೌರ್ಮೆಂಟ್ ಜಾಬ್ ಬೇಕಾದರೂ ಕೂಡ ನೀವು ಅದಕ್ಕೆ ಎಷ್ಟು ಕಲಿಬೇಕಾಗುತ್ತೆ ಎಕ್ಸಾಮ್ ಕಟ್ಟಬೇಕಾಗುತ್ತೆ ಇಂಟರ್ವ್ಯೂ ಪಾಸ್ ಆಗಬೇಕು ಆನಂತರ ಹೋಗಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ ನೋಡಿ ಒಂದು ಗೌರ್ಮೆಂಟ್ ಜಾಬ್ ಸಿಗಬೇಕಾದ್ರೆ ಅಷ್ಟು ನಿಮಗೆ ಅಲ್ಲಿ ನಿಮ್ಮ ಪರೀಕ್ಷೆಗೆ ಒಳಪಡಿಸ್ತಾರೆ ಅಂದಾಗ ನೀವೊಂದು ಬಿಸ್ನೆಸ್ ಮಾಡಬೇಕಾದ್ರೆ ಅದರ ಎಷ್ಟು ಒಳ ನಿಮಗೆ ಗೊತ್ತಿರಬೇಕು ಹೇಳಿ ಎಲ್ಲ ರೀತಿಯಲ್ಲಿ ಕೂಡ ಟೆಕ್ನಿಕ್ ಗೊತ್ತಿರಬೇಕು ಆ ಟೆಕ್ನಿಕ್ ಗೊತ್ತಿದಾಗ ಮಾತ್ರ ನೀವು ಆ ಬಿಸ್ನೆಸ್ಸಲ್ಲಿ ಮುಂದುವರಿಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂುವಂತೆ ಅನ್ಯಥಾ ಅದು ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇದು ಪ್ರಾಥಮಿಕ ಹಂತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತದ್ದು ನಾನು ಇಂಥ ಬಿಸ್ನೆಸ್ ಮಾಡಿದ್ರೆ ಪ್ರಾಥಮಿಕ ಹಂತದಲ್ಲಿ ಇದನ್ನು ಅವರು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ಪಡಿಬಹುದು ರೈಟ್ ಓಕೆನಾ ಇದು ಒಂದು ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಈಗ ಪ್ರತಿ ಲಗ್ನದವರಿಗೂ ಕೂಡ ಏನಾಗುತ್ತೆ ಬೇರೆ ಬೇರೆ ರೀತಿಯ ಒಂದು ಬಿಸ್ನೆಸ್ ಮಾಡೋ ಥಾಟ್ಸ್ ಬಂದಿರ್ತದೆ ಓಕೆನಾ ಈಗ ಲಗ್ನದಲ್ಲಿ ಲಗ್ನ ಚಾರ್ಟನ್ನು ತೆಗೆದುಕೊಂಡಾಗ ಬಿಸ್ನೆಸ್ ಮಾಡೋಕೆ ಬಹಳ ಪ್ರಾಮುಖ್ಯವಾಗಿ ನಿಮಗೆ ಸಪೋರ್ಟ್ ಮಾಡುವಂಥ ಗ್ರಹ ಬಂದು ಬುಧ ಓಕೆ ಜಾತಕದಲ್ಲಿ ಬುಧನ ಪೊಸಿಷನ್ ಬಹಳ ಚೆನ್ನಾಗಿರಬೇಕು ಬುಧ ಚೆನ್ನಾಗಿರಬೇಕು ಬುಧ ಚೆನ್ನಾಗಿದೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಮಾತಿನ ಮುಖಾಂತರ ಗೊತ್ತಾಗುತ್ತೆ ನೀವೇನು ಮಾತಾಡ್ತೀರಾ ಯಾವ ರೀತಿ ಮಾತಾಡ್ತೀರಾ ನೀವೇನು ಶಬ್ದಗಳನ್ನು ಯೂಸ್ ಮಾಡ್ತೀರಾ ಯಾವ ವೇಯಲ್ಲಿ ಮಾತಾಡ್ತೀರಾ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಅದರ ಮೇಲಿಂದ ಗೊತ್ತಾಗುತ್ತೆ ನಿಮ್ಮ ಜಾತಕದಲ್ಲಿ ಬುಧ ಹೇಗಿದ್ದಾನೆ ಅಂತ ಯಾಕಂದರೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗೆ ವಿಶೇಷ ರೀತಿ ಹೇಳಬೇಕಾದ್ರೆ ಆ ಮಾತುಗಾರಿಕೆ ಅಂತ ಏನುಂಟು ಆ ಕಮ್ಯುನಿಕೇಷನ್ ಅಂತ ಏನುಂಟು ಅದನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಯಾರೆಲ್ಲ ಬಹಳ ಮೃದುವಾಗಿ ಮಾತಾಡ್ತೀರಾ ಯಾರಿಗೂ ನೋವು ಉಂಟಾಗ ಂತೆ ಮಾತಾಡ್ತೀರಾ ನಮ್ಮವರೇ ಅಂದ್ಕೊಂಡು ಮಾತಾಡ್ತೀರಾ ಸ್ಮೈಲ್ ಇಟ್ಕೊಂಡೇ ಮಾತಾಡ್ತೀರಾ ಬಂದ ಕೂಡಲೇ ನಮಸ್ತೆ ಹೇಳ್ತೀರಾ ಆನಂತರ ಆನಂತರ ಅವ್ರಿಗೆ ಧನ್ಯವಾದ ಹೇಳ್ತೀರಾ ಇದರ ಅರ್ಥ ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ ಇವತ್ತೆಲ್ಲ ನಾಳೆ ಬಿಸ್ನೆಸ್ ಮಾಡುವಂಥ ಯೋಗ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅಂತಲೇ ಇಂಡಿಕೇಶನ್ ಇದೆ ಖಂಡಿತ ನೀವು ಒಂದಲ್ಲ ಒಂದು ಇದರ ಗೆಲ್ಲುವುದಂತೂ ಪಕ್ಕ ಯಾಕಂದ್ರೆ ನಿಮ್ಮ ಮಾತೇ ಆ ರೀತಿಯ ಸಕ್ಕರೆ ಥರ ಮಾತಾಡ್ತೀರ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಯಾರಿಗೂ ಹಾರ್ಮೋನಿಯ ಉಂಟು ಮಾಡೋದಿಲ್ಲ ಯಾರಿಗೂ ಬೈಲಿಕ್ಕೆ ಹೋಗೋದಿಲ್ಲ ನಿಮಗೆ ಎಲ್ಲ ಎಲ್ಲ ಅದರ ವೇರಿಯೇಷನ್ ಗೊತ್ತಿದೆ ಯಾವಾಗ ಯಾವ ಹೊತ್ತಲ್ಲಿ ಯಾವ ರೀತಿ ಮಾತಾಡಬೇಕೆನ್ನುವ ಆ ಪರಿಜ್ಞಾನ ನಿಮ್ಮಲ್ಲಿದೆ ಅದಕ್ಕೋಸ್ಕರ ಬುಧ ಜಾತಕದಲ್ಲಿ ಚೆನ್ನಾಗಿತ್ತು ಇಂಥವರು ಉಂಟಲ್ವಾ ಇಂಥವರು ಬಿಸ್ನೆಸ್ಗೆ ಸಂಬಂಧ ಅದೇನಾದರೂ ಕೂಡ ಅವ್ರು ಅಲ್ವಾ ಅದು ಏನಾದರೂ ಕೂಡ ಅವರೊಂದು ಎಕ್ಸ್ಪೀರಿಯನ್ಸನ್ನು ಅನ್ನು ಪಡ್ಕೊಂಡು ಬಿಸ್ನೆಸ್ಸನ್ನು ಅನ್ನು ಸ್ಟಾರ್ಟ್ ಮಾಡಿದ್ರು ಅಂದಾಗ ಡೆಫಿನೆಟ್ ಆಗಿ ಅದು ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗಿ ಶುರುವಾಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹಾಗಾದ್ರೆ ಆ ಮನೆಯಲ್ಲಿನೇ ನೋಡ್ಕೊಳ್ಳಿ ಈಗ ನಿಮ್ಮ ಮಕ್ಕಳು ಯಾರಾದರೂ ಬಿಸ್ನೆಸ್ ಮಾಡ್ತಾರೆ ನಮ್ಮ ಬಿಸ್ನೆಸ್ ಮಾಡ್ತಾರೆ ನಮ್ಮ ಇಂತ್ಕೊಂಡ್ರೆ ಏನಾದ್ರೂ ಬಿಸ್ನೆಸ್ ಮಾಡ್ತೀನಿ ಏನಾದರೂ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಮಾಡೋ ಅವರ ಮಾತುಕತೆ ಹೇಗಿದೆ ನೋಡಿ ಅವ್ರು ನಿಮಗೆ ಎದುರು ಮಾತಾಡ್ತಾರಾ ಅವರು ತುಂಬ ಕೋಪಿಸ್ತಾರ ಅಲ್ವಾ ಅವರಿಗೆ ನೀವು ಹೇಳಿದ ಇಷ್ಟ ಆಗೋದಿಲ್ಲವಾ ಯಾವ ರೀತಿ ಇರ್ತಾರೆ ಅವರ ಬಿಹೇವಿಯರ್ ಹೇಗಿದೆ ನೋಡಿ ಆ ಬಿಹೇವಿಯರ್ ಎಲ್ಲಿಂದ ಬರುತ್ತೆ ನಿಮ್ಮ ಬುಧನಿಂದ ಬರುತ್ತೆ ಯಾಕಂದರೆ ಬುಧ ಅಂದರೆ ಬ್ರ್ಯಾಂಡ್ ಆತ ಓಕೆನಾ ಆ ಬ್ರ್ಯಾಂಡನ್ನು ನಿರ್ಮಾಣ ಮಾಡುವಂಥ ಬುಧ ಸೊ ಬ್ರ್ಯಾಂಡ್ ನಿರ್ಮಾಣ ಮಾಡಬೇಕಾದ್ರೂ ಕೂಡ ಬುಧನ ಪೊಸಿಷನ್ ಚೆನ್ನಾಗಿರಬೇಕು ಚೆನ್ನಾಗಿರಬೇಕಾದ್ರೆ ಇವರ ಮಾತುಕತೆ ಅಷ್ಟೇ ಚೆನ್ನಾಗಿರಬೇಕು ಅಂದರೆ ಮಾತ್ರ ಆ ವ್ಯಕ್ತಿ ಹೋಗಿ ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ಸನ್ನು ಮಾಡಬಲ್ಲ ಬರ್ಬಾದ್ ಮಾಡಿ ಯಾರೆಲ್ಲ ನೋಡಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾರೆ ಅವರಲ್ಲಿ ಕೋಪ ಉಂಟು ಅಂತ ಇಟ್ಕೊಳ್ಳೋಣ ಈಗ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು ವಿಪರೀತ ಕೋಪಿಸ್ತರು ನಿಮಗೆ ಏನೇ ಮಾತಾಡೋ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಈಗ ನಿಮ್ಮ ಒಂದು ಹೋಟ್ಲಿ ಇರ್ಬೋದು ಒಂದು ಕ್ಯಾಂಟೀನ್ ಇರ್ಬೋದು ಒಂದು ಅಂಗಡಿ ಇರ್ಬೋದು ಒಂದು ಕಾರ್ಖಾನೆನೇ ಇರ್ಬೋದು ಅಲ್ಲಿ ಬಂದು ಯಾರಾದರೂ ಏನೋ ಮಾತಾಡೋದು ತಕ್ಷಣ ಕೋಪ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ನೀವು ಸಾಲದಲ್ಲಿ ಬಿದ್ದು ಒದಾಡ್ತೀರಂತ ಲೆಕ್ಕ ನೀವು ಸಾಲದಲ್ಲಿ ಬಿದ್ದು ಸಾಲವನ್ನು ತೀರ್ಸ್ಲಿ ತೀರಿಸಲಿಕ್ಕೆ ಆಗದೆ ಆ ಒಂದು ಆ ಬಿಸ್ನೆಸ್ ಪ್ಲೇಸ್ ಏನುಂಟು ಅದನ್ನು ಮುಚ್ಚಿಬಿಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನು ಕೆಲವರೆಲ್ಲ ಬಿಸ್ನೆಸ್ ಮಾಡ್ತಾರೆ ಹೇಗೆ ಗೊತ್ತಾ ತೊ ಬಿಸ್ನೆಸ್ ಮಾಡ್ತಾರೆ ಲೋನ್ಗೆ ಕಟ್ತಾ ಹೋಗ್ತಾರೆ ಬ್ಯಾಂಕಿಗೆ ಕಟ್ತಾರೆ ಇನ್ನೇನೋ ಲೋನ್ 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 ಅಷ್ಟೇ ಲೋನ್ಗೆ ಕಟ್ಟೋದು ಯಾಕಂದರೆ ಅವರಲ್ಲಿ ಅಷ್ಟು ಕೋಪ ಇರ್ತದೆ ಅವರು ಅವ್ರು ಕಮ್ಯುನಿಕೇನೇ ಮಾಡೋಕ್ಕೆ ಇಷ್ಟಪಡಲ್ಲ ಅಲ್ಲ ಬಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಂದದ್ದನ್ನು ಲೋನ್ಗೆ ಕಟ್ತಾ ಹೋಗ್ತಾರೆ ಯಾವುದೇ ಲಾಭ ಅದು ಇದು ಯಾವುದು ಕೂಡ ಅವರ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಹಾಗಾದರೆ ಒಂದು ವಿಚಾರ ಗೊತ್ತಾಯ್ತು ನಿಮಗೆ ಯಾರಾದರೂ ಬಿಸ್ನೆಸ್ ಮಾಡಬೇಕಂದ್ರೆ ತೀವ್ರ ಇಚ್ಛೆ ಹೊಂದಿದವರು ಯಾರು ಇರ್ತಾರಲ್ವ ಅವರೆಲ್ಲರೂ ಕೂಡ ಅವರ ಕಮ್ಯುನಿಕೇಷನನ್ನು ಅವರ ಮಾತುಕತೆಯನ್ನು ಅಷ್ಟೇ ಮೃದುವಾಗಿ ಅಷ್ಟೇ ಚೆನ್ನಾಗಿ ಯಾವ ಹೊತ್ತಲ್ಲಿ ಎಷ್ಟು ಮಾತಾಡಬೇಕು ಯಾರ ಜೊತೆ ಹೇಗೆ ಮಾತಾಡಬೇಕು ಪರಿಜ್ಞಾನವನ್ನು ಯಾರು ಇಟ್ಕೊಂಡಿರ್ತಾರೆ ಅವನು ಮಾತ್ರ ಅತ್ಯುತ್ತಮ ರೀತಿಯಲ್ಲಿ ಇವತ್ತಲ್ಲ ನಾಳೆ ಬಿಸ್ನೆಸ್ ಅಂತೂ ಮಾಡಬಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥ ಈಗ ಹೆಣ್ಸ್ಕೊಳ್ಳಿ ಈ ರೀತಿ ಮಾತಾಡೋರು ಇದ್ದಾರೆ ನಿಮ್ಮನೇಲಿ ಬುಧ ದೇಶ ಸ್ಟಾರ್ಟ್ ಆಯಿತು ಮೇ ಬಿ ಬುಧ ದೇಶ ಸ್ಟಾರ್ಟ್ ಆದಾಗ ನಿಮಗೆ ಬಿಸ್ನೆಸ್ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಈಗ ಅದರಲ್ಲಿ ನೀವು ಪ್ರೊಸೀಡ್ ಆದಾಗ ಮೇ ಬಿ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದು ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ತುಂಬಾ ಚೆನ್ನಾಗಿದೆ ಓಕೆನಾ ಈಗ ಓಕೆ ಹಾಗಾದ್ರೆ ನಿಮ್ಗೆ ಬುಧನ ಇಂಪಾರ್ಟೆನ್ಸ್ ಈಗ ಬುಧ ಒಂದು ಒಂದು ವೇಳೆ ಜಾತಕದಲ್ಲಿ ನೀಚನಾಗಿದ್ದಾನೆ ಬುಧ ಕೇತು ಜೊತೆಗೆ ಬಂದಿದ್ದಾನೆ ರಾಹು ಜೊತೆಗೆ ಬಂದಿದ್ದಾನೆ ಅಥವಾ ಬುಧ ಎಲ್ಲೊಂದ್ ಕಡೆ ಗುರು ಜೊತೆಗೆ ಬಂದು ಬಂದು ಗುರುವಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂದಾಗ ನಿಮ್ಮ ಬಿಸ್ನೆಸ್ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಗಳಾಗ್ಬೋದು ಎಂಟನೇ ಮನೆಯಲ್ಲಿ ಬುಧ ಬಂದ ವೃಷ್ಟಿಕ ರಾಶಿಯಲ್ಲಿ ಬುಧ ಬಂದ ರಾಶಿಯಲ್ಲಿ ಬುಧ ಬಂದ ಅಥವಾ ಮೀನ ರಾಶಿಯಲ್ಲಿ ಬುಧ ಬಂದ ಅಂದ್ರೂ ಕೂಡ ಏನಾಗುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ಸರಿಯಾದ ರೀತಿಯಲ್ಲಿ ಪರಿಗಣನೆ ತೆಗೆದುಕೊಳ್ಬೇಕು ಜಾತಕವನ್ನು ವಿಮರ್ಶೆ ಮಾಡದೆ ಯಾವುದೇ ಬಿಸ್ನೆಸ್ಗೆ ಕೈ ಹಾಕೋದು ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ಅದಕ್ಕಿಂತ ಮುಂದೆ ಕೆಲಸ ಮಾಡ್ಕೊಳ್ಬೇಕು ಅಷ್ಟೇ ಬೇರೆಯನ್ನು ಕೂಡ ಮಾಡ್ಕೊಳ್ಬಾರದು ಅಂತ ಒಂದು ಕಿವಿ ಮಾತು ಅರ್ಥ ಆಯ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಓಕೆನಾ ಗೊತ್ತಾಯ್ತು ಈಗ ಅದಕ್ಕೋಸ್ಕರ ನೋಡ್ಕೊಳ್ಳಿ ಬುಧನ ಅಫ್ಲಿಕ್ಷನ್ ಬಾರದ ಹಾಗೆ ನೋಡಿ ಬುಧನ ಅಫ್ಲಿಕ್ಶನ್ ಹೇಗೆ ಬರುತ್ತೆ ಹೇಗೆ ಇರುತ್ತೆ ಅದರ ಹೇಳಿ ಹೇಳಿಕೊಟ್ಟಿದ್ದೇನೆ ನಿಮಗೆ ತೋ ಅದು ಒಂದು ವೇಳೆ ಉಂಟು ಅಂತಂದ ಬುಧ ಜಾತಕದಲ್ಲಿ ಎಫ್ಲಿಕ್ಷನ್ ಇದ್ದಾನೆ ಅಂತಲೇ ಅರ್ಥ ಅದಕ್ಕೋಸ್ಕರ ಅದನ್ನ ನೀವು ಮಾಡಲಿಕ್ಕೆ ಹೋಗುವುದು ಬೇಕಾಗಿಲ್ಲ ಓಕೆನಾ ಒಂದನೇ ವಿಚಾರ ಎರಡನೇ ವಿಚಾರ ಏನಿರ್ತದೆ ಈಗ ಈಗ ಪರ್ಪಸ್ ಆಫ್ ಬಿಸ್ನೆಸ್ ಪರ್ಪಸ್ ಕೂಡ ಇರ್ತದೆ ಆನಂತರ ಕಂಟೆಂಟ್ಸ್ ಏನಿರ್ತದೆ ಯಾವ 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 ರೂಟಲ್ಲಿ ಬಿಸ್ನೆಸ್ ಮಾಡ್ತೀರ ನೀವು ಇದು ಬಹಳ ಮುಖ್ಯವಾಗಿ ಕೆಲಸ ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಂದು ಬಟ್ಟೆ ಅಂಗಡಿ ಓಪನ್ ಮಾಡಬೇಕು ಅಂತ ಇಟ್ಟುಕೊಳ್ಳೋಣ ಅಲ್ಲಿ ಯಾರು ಕೆಲಸ ಮಾಡಬೇಕು ಶುಕ್ರನೇ ಕೆಲಸ ಮಾಡಬೇಕು ಬಟ್ಟೆ ಅಂಗಡಿಗೆ ಸಂಬಂಧಪಟ್ಟಂತೆ ಶುಕ್ರನ ಕಾರಕತ್ವ ಬೇಕೇ ಬೇಕು ಶುಕ್ರನ ಕಾರಕತ್ವ ಚೆನ್ನಾಗಿದ್ದರೇ ಬಟ್ಟೆ ಅಂಗಡಿ ನಡೆಯಲ್ಪಡುತ್ತೆ ಅಲ್ವಾ ಅಥವಾ ಅಥವಾ ಸುಗಂಧ ದ್ರವ್ಯಗಳಿರ್ಬೋದು ಬಟ್ಟೆ ಇರ್ಬೋದು ಯಾವುದೇ ಫ್ಯಾಷನ್ ಶೋಗೆ ಫ್ಯಾಷನ್ಗೆ ಸಂಬಂಧಪಟ್ಟಂತೆ ಇಂಟೀರಿಯರ್ ಡಿಸ್ ಇಂಟೀರಿಯರ್ ಡಿಸೈನ್ಗೆ ಸಂಬಂಧಪಟ್ಟಂತೆ ಏನೇ ಇದ್ರೂ ಅಲ್ಲಿ ಶುಕ್ರ ಚೆನ್ನಾಗಿದ್ರೆ ಅಥವಾ ಜುವೆಲ್ರಿ ಸಂಬಂಧಪಟ್ಟಂತೆ ಶುಕ್ರ ಚೆನ್ನಾಗಿದ್ರೆ ಡಿಸೈನ್ ಮಾಡ್ತಾರಲ್ಲ ಅದಕ್ಕೆ ಶುಕ್ರ ಆ ನಿಮಗೆ ಮುಂದುವರಲಿಕ್ಕೆ ಸ್ಟಾರ್ಟ್ ಇಲ್ಲ ಅದಕ್ಕೋಸ್ಕರ ಯಾರೆಲ್ಲ ಬಟ್ಟೆ ವ್ಯಾಪಾರ ಮಾಡಬೇಕು ಜ್ಯುವೆಲ್ರಿ ಶಾಪ್ ಮಾಡಬೇಕು ಅಥವಾ ಡಿಸೈನಿಂಗ್ ಮಾಡಬೇಕು ಅಥವಾ ಇಂಟೀರಿಯರ್ ಡೆಕೋರೇಟರ್ ಆಗಬೇಕು ಅಂದವರಿಗೆ ಅಥವಾ ಕಡೆ ಸುಗಂಧ ದ್ರವ್ಯಗಳ ವ್ಯಾಪಾರಸ್ಥರಾಗಬೇಕು ಅಂದವರಿಗೆ ಬ್ರಾಂಡೆಡ್ ಬ್ರಾಂಡೆಡ್ ವಸ್ತುಗಳ ವ್ಯಾಪಾರಸ್ಥರ ಆಗಬೇಕು ಅಂದವರಿಗೆ ಅವರ ಜಾತದಲ್ಲಿ ಶುಕ್ರ ಚೆನ್ನಾಗಿರಬೇಕು ಅಲ್ವಾ ಈಗ ಬುಧ ಚೆನ್ನಾಗಿದ್ದಾನೆ ಬಟ್ ನಿಮ್ಮ ಕಂಟೆಂಟ್ಸ್ ಉಂಟು ಈಗ ರೈಟ್ ಬೇಕಾದಂತಹ ಪ್ಲಾನೆಟ್ಸ್ ಬಂದು ಶುಕ್ರ ಹಾಗಾದರೆ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಯಾವ ರೀತಿ ಇದೆ ಶುಕ್ರ ಹೇಗೆ ಹೇಗೆ ಕೆಲಸ ಮಾಡ್ತೇನೆ ಹಾಗಾದರೆ ಆ ಶುಕ್ರ ಅಂದಾಗ ಡೆಫಿನೆಟ್ ಆಗಿ ನಿಮ್ಮ ಒಂದು ಬಟ್ಟೆ ಅಂಗಡಿ ಇರ್ಬೋದು ಸುಗಂಧ ದ್ರವ್ಯಗಳಿರ್ಬೋದು ಅಥವಾ ಯಾವುದೇ ಶುಕ್ರನ ರಿಲೇಟೆಡ್ ಬಿಸ್ನೆಸ್ ಮಾಡಿದಾಗ ಮೇ ಬಿ ಅದು ಸಕ್ಸಸ್ ಆಗುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಕೆಲವರಿಗೆ ಏನಿರ್ತದೆ ಅಂದರೆ ಒಂದು ಸ್ವಪ್ನ ಇರ್ತದೆ ನಾನು ಇಂಥದ್ರಲ್ಲೇ ಬಿಸ್ನೆಸ್ ಮಾಡಬೇಕು ಹೀಗೇನೇ ಮಾಡ್ಬೇಕಂತ ಒಂದು ಥಾಟ್ಸ್ ಅಂತೂ ಇರುತ್ತೆ ತಪ್ಪಂತೂ ಖಂಡಿತ ಅಲ್ಲ ಖಂಡಿತ ನೀವು ಮಾಡ್ಕೊಳ್ಬೋದು ಬಟ್ ಜಾತಕವನ್ನು ತೋರಿಸಿ ವಿಚಾರ ವಿಮರ್ಶೆ ಮಾಡಿ ನಡೆಸಿ ಮತ್ತೆ ನೀವು ಬಿಸ್ನೆಸ್ ಮಾಡಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿ ಈಗ ಈ ವಿಚಾರ ಕೂಡ ಗೊತ್ತಾಯ್ತು ಈಗ ಅದೇ ನೀವೊಂದು ಹೋಟೆಲ್ ಮಾಡ್ತೀರ ಅಂತ ಇಟ್ಕೊಂಡು ನೀವು ಹೋಟೆಲ್ ಮಾಡ್ತೀರಾ ಯಾವುದೊಂದು ಹೋಟೆಲ್ ಮಾಡ್ತೀರಾ ಕ್ಯಾಂಟೀನ್ ಮಾಡ್ತೀರಾ ಅಥವಾ ಒಂದು ಬೇಕರಿ ಓಪನ್ ಮಾಡ್ತೀರಾ ಅಲ್ಲಿ ಕುಜ ಮತ್ತೆ ಚಂದ್ರನ ಪೊಸಿಷನ್ ಬಹಳ ಚೆನ್ನಾಗಿರಬೇಕು ಜಾತಕದಲ್ಲಿ ಕುಜಾನು ಚೆನ್ನಾಗಿರಬೇಕು ಚಂದ್ರನೂ ಚೆನ್ನಾಗಿರ ಆಗ ಹೋಗಿ ನೀವೇನು ಮಾಡ್ತೀರಾ ನಿಮಗೆ ಹೋಟೆಲ್ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯಥ ಅಲ್ಲಿ ಕೂಡ ಹೋಟೆಲ್ ಬಿಸ್ನೆಸ್ ಅಷ್ಟು ಸುಲಭದಂತೂ ನಡೀಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ಯಾವುದಾದ್ರೂ ಮೆಷಿನರಿ ಮುಖಲ ಮೂಲಕ ಕೆಲಸ ಮಾಡುವಂಥದ್ದು ಮೆಷಿನ ಮೆಷಿನರಿಯನ್ನು ಇಟ್ಟು ಬಿಸ್ನೆಸ್ ಮಾಡುವಂಥದ್ದು ಏನಾದರೂ ಪ್ರೊಡಕ್ಟ್ ಮಾಡುವಂಥದ್ದು ಇರ್ಬೋದು ಆವಾಗ ಜಾತಕದಲ್ಲಿ ಶನಿ ಮಹಾರಾಜ ಬಹಳ ಚೆನ್ನಾಗಿರಬೇಕು ಶನಿ ಮಹಾರಾಜ ಚೆನ್ನಾಗಿದ್ರೇ ನಿಮ್ಮ ಪ್ರೊಡಕ್ಟಿವಿಟಿ ಬಿಸ್ನೆಸ್ ಏನು ಅದು ನಡೀತದೆ ಅಥವಾ ಮೆಷಿನರಿಗಳನ್ನು ಇಟ್ಟುಕೊಂಡು ಏನು ಬಿಸ್ನೆಸ್ ಮಾಡ್ತೀರಾ ಅದೆಲ್ಲವೂ ಕೂಡ ನಡಿಬೇಕಾದ್ರೆ ಜಾತಕದಲ್ಲಿ ಶನಿ ಮಹಾರಾಜ ಬಹಳ ಚೆನ್ನಾಗಿ ಅದಕ್ಕೋಸ್ಕರ ನಿಮ್ಮ ಕಂಟೆಂಟ್ಸ್ ಏನಿದೆ ಯಾವ ಯಾವುದರ ಮೂಲಕ ಬಿಸ್ನೆಸ್ ಮಾಡಲಿಕ್ಕೆ ನೋಡ್ತೀರೋ ಅದು ಬಹಳ ಬಹಳ ಮೇಜರ್ ಆಗಿ ಇಲ್ಲಿ ಕೆಲಸ ಮಾಡುವಂಥದ್ದು ಒಂದು ವೇಳೆ ಅದಿಲ್ಲ ಅಂದ್ರೂ ಕೂಡ ಏನಾಗುತ್ತೆ ನಿಮಗೆ ಸಮಸ್ಯೆಗಳಾಗರೋನೇ ಹೊತ್ತು ತಿರುಗಬೇಕಂತ ಬಿಸ್ನೆಸ್ ಲಾಸ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸಾಲದಲ್ಲಿ ಬೀಳಬೇಕಾಗುತ್ತೆ ಮತ್ತು ಒದಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದ್ವಿ ನಿಧಾನ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗಿದೆ ಓಕೆನಾ ಈಗ ಬಂದ ಮೇಷ ಲಗ್ನದವ್ರಿಗೆ ಓಕೆ ಈಗ ಮೇಷ ಲಗ್ನದವ್ರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಇಟ್ಕೊಳ್ಳೋಣ ಯಾವಾಗ ಬಿಸ್ನೆಸ್ ಮಾಡೋದು ಯೋಗ ಕ್ರಿಯೇಟ್ ಆಗುತ್ತೆ ಅವರಿಗೆ ಹೆಚ್ಚು ಆ್ಯಕ್ಚುಲಿ ಹೇಳಬೇಕಾದ್ರೆ ಅವ್ರಿಗೆ ಒಂದು ಥಾಟ್ಸ್ ಬರುತ್ತೆ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸಲ್ಲಿ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸೀರೀಸಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕನ್ನೋ ಥಾಟ್ಸ್ ಅಂತೂ ಬಂದೇ ಬರುತ್ತೆ ಏನು ಮಾಡ್ಬೋದು ಅವರು ಜಾತಕದಲ್ಲಿ ಬುಧನನ್ನು ನೋಡ್ಕೊಳ್ಬೇಕು ಆನಂತರ ಹೋಗಿ ಅದನ್ನು ಡಿಸೈಡ್ ಮಾಡಬೇಕು ಬಿಸ್ನೆಸ್ ಮಾಡಬೇಕಾ ಬೇಡವಾ ಅಂತ ಒಂದಂತೂ ನೆನ್ಪಿಟ್ಟು ಕೊಡಬೇಕು ಈ ಒಂದು ಮೇಷ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ತರ್ಟಿ ಟು ತರ್ಟಿ ನನ್ನ ಏ ಸೀರೀಸಲ್ಲಿ ಬುಧ ಆಕ್ಟಿವೇಟ್ ಆಗಿರುವುದರಿಂದ ಖಂಡಿತವಾಗಿ ಏನಾಗುತ್ತೆ ಬಿಸ್ನೆಸ್ ಮಾಡುವಂಥ ಥಾಟ್ಸ್ ಅಂತೂ ಬರುತ್ತೆ ಓಕೆನಾ ಥಾಟ್ಸ್ ಬರುತ್ತೆ ಮತ್ತೆ ನೀವು ಡಿಸೈಡ್ ಮಾಡಿ ನೀವು ಹೇಗೆ ಹೋಗಬೇಕಂತ ಬಟ್ ಇಲ್ಲೇನಾಗುತ್ತೆ ಲಗ್ನ ಜಾತಕ ಅಂತ ಇಟ್ಕೊಂಡಾಗ ಆ ಜಾತಕಕ್ಕೆ ಲಗ್ನದಲ್ಲಿ ಕುಜನ ಕುಜಾಲ ಸ್ವಗೃಹಿ ಆಗ್ತಾನೆ ಆನಂತರ ಸೂರ್ಯ ಉಚ್ಚ ಫಲವನ್ನು ಕೊಡ್ತಾನೆ ಆದರೆ ಏನಾಯಿತು ಇವರಿಗೆ ಅಹಂ ಜಾಸ್ತಿ ಇರ್ತದೆ ಸಿಟ್ಟು ಜಾಸ್ತಿ ಇರ್ತದೆ ಯಾರ ಮಾತನ್ನು ಕೇಳುವುದಿಲ್ಲ ನಾನೇ ಅಂದರೆ ನಾನೇ ನಾನು ಹೇಳಿದಾಗೇ ಆಗಬೇಕು ಬೇರೆಯವ್ರು ಹೇಳಿದಾಗೆ ಕೇಳೋಕ್ಕೆ ನನಗಂತೂ ಇಷ್ಟ ಆಗಲ್ಲ ಈ ಒಂದು ಮನೋಸ್ಥಿತಿಯನ್ನು ಇವರು ಹೊಂದಿರೋದರಿಂದ ಡೆಫಿನೆಟಾಗಿ ಬಿಸ್ನೆಸ್ ಫೇಲ್ಯೂರ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆವತ್ತಿದ್ರೂ ಕೂಡ ಲಗ್ನದವರು ಯಾರೇ ಇದ್ದರೂ ಕೂಡ ಅದು ಮೇಷಲಗ್ನೇ ಇರಲಿ ರಾಶಿನೇ ಇರಲಿ ಅವರೆಲ್ಲರೂ ಕೂಡ ಅವರು ಬೇರೆಯವ್ರಿಗೆ ಆಗಬೇಕಾಗುತ್ತೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಲೇಬರ್ ವರ್ಗಕ್ಕೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮಿಂದ ನಿಮ್ಮಿಂದ ಕೆಳಗಡೆ ಯಾರಿದ್ದಾರೆ ಅವರಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಇವರಿಗೆಲ್ಲ ರೆಸ್ಪೆಕ್ಟ್ ಮಾಡಿದಾಗ ಮಾತ್ರ ನಿಮ್ಮ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯಥಾ ಬಿಸ್ನೆಸ್ ಏನುಂಟು ಅದು ಫೇಲ್ಯೂರ್ ಆಗುವಂಥ ಸಾಧ್ಯ ಅಥವಾ ಲೈಫಲ್ಲೇ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಮೇಷಲಗ್ನದವರು ಈ ಒಂದು ಸಣ್ಣ ಟೆಕ್ನಿಕ್ ಇಟ್ಟುಕೊಂಡಾಗ ಕೂಡ ಅವರು ಕೆಲವ ಹಲವಾರು ವಿಚಾರಗಳಲ್ಲಿ ಗೆಲ್ಲುವಂತಹ ಯೋಗ ಭಾಗ್ಯ ಅವ್ರ ಪಾಲಿಗೆ ಹಂಡ್ರೆಡ್ ಕ್ರಿಯೇಟ್ ಅಂತೂ ಆಗಿಯೇ ಆಗುತ್ತೆ ಇದು ಅರ್ಥ ಮಾಡ್ಕೊಳ್ಬೇಕು ರೈಟ್ ತಾನೆ ಹಾಗಾದರೆ ಮೇಷಲಗ್ನವರಿಗೆ ತರ್ಟಿ ಟು ತರ್ಟಿ ನೈನ್ ಎ ಸೀರಸಲ್ಲಿ ಬಿಸ್ನೆಸ್ ಮಾಡಿ ನೋಡಿ ಒಂದು ನೆನ್ಪಿಟ್ಕೊಳ್ಬೇಕು ಯಾರಿಗೆಲ್ಲ ಫಿಫ್ಟಿ ಟು ಫಿಫ್ಟಿ ನೈನ್ ರನ್ನಿಂಗ್ ಆಗುತ್ತಲ್ವ ಆವಾಗ ಎಲ್ಲರಿಗೂ ಕೂಡ ಬಿಸ್ನೆಸ್ ಮಾಡುವಂತಹ ಒಂದು ಮನಸ್ಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಏನಾದರೂ ಮಾಡ್ತೇನೆ ಬಿಸ್ನೆಸ್ ಎಲ್ಲರಿಗೂ ಬರುತ್ತೆ ಒಬ್ಬ ಯಾರು ಕೂಡ ಅದರಲ್ಲಿ ಹೊರತಾಗಿರೋದಿಲ್ಲ ಈಗ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಆ ಜಾಬ್ ನಡೀತಾ ಉಂಟು ಅವರನ್ನು ಬಿಟ್ಟು ಬೇರೆ ಯಾರೆಲ್ಲ ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಥಾಟ್ಸ್ ಅಂತೂ ಬರುತ್ತೆ ಎಲ್ಲಿಯಾದರೂ ಇನ್ವೆಸ್ಟ್ಮೆಂಟ್ ಮಾಡೋಣ ಬಿಸ್ನೆಸ್ ಇದಂತೂ ಥಾಟ್ಸ್ ಬರುತ್ತೆ ಆನಂತರ ಬುಧ ದೇಶ ನಡೆದಾಗ ಜಾತಕದಲ್ಲಿ ಬುಧ ದೇಶ ನಡೆದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಥಾಟ್ಸ್ ಬರುತ್ತೆ ಬಿಸ್ನೆಸ್ ಮಾಡಲೇಬೇಕು ಅಂತ ಮೇ ಬಿ ನೀವು ಮಾಡ್ಬೋದು ಬಿಸ್ನೆಸ್ ಆ ಮೂಮೆಂಟಲ್ಲಿ ಬಟ್ ಬುಧನ ಪೊಸಿಷನನ್ನು ನೋಡದೆ ಮಾಡೋದು ತಮ್ ತುಂಬಾ ತಪ್ಪಾಗುತ್ತೆ ಯಾಕಂದರೆ ಬುಧ ದಶ ನಡೆದಾಗ ಏನಾಗುತ್ತೆ ನೀವು ಎಲ್ಲೋ ಒಂದು ಕಡೆ ಈ ನಿಮ್ಮ ಹಾಬಿಯನ್ನೇ ಬಿಸ್ನೆಸ್ಸಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ನಿಮಗೆ ಏನು ಹಾಬಿ ಉಂಟು ಆ ಹಾಬಿಯನ್ನೇ ಏನು ಮಾಡ್ತೀರಾ ಬಿಸ್ನೆಸ್ಸಲ್ಲಿ ಟ್ರಾನ್ಸ್ಫರ್ ಮಾಡ್ತೀರ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತವಾಗಿ ಅದಕ್ಕೆ ಬೇಕಾಗಿ ಪ್ರಯತ್ನ ಅಂತೂ ಮಾಡ್ಬೋದು ಸೊ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯಾದ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಓಕೆನಾ ಗೊತ್ತಾಯಿತು ಹಾಗಾದರೆ ಮೇಷಲಗ್ನದವ್ರಿಗೆ ಬಿಸ್ನೆಸ್ ಮಾಡ್ಬೋದು ಪರವಾಗಿಲ್ಲ ಬಟ್ ಮೂವತ್ತರಿಂದ ಮೂವತ್ತೊಂಬತ್ತರಳು ಬಿಸ್ನೆಸ್ ಮಾಡೋದು ಪರವಾಗಿಲ್ಲ ಬಟ್ ಅವರು ಮುಖ್ಯವಾಗಿ ಏನನ್ನು ತಿಳ್ಕೊಳ್ಬೇಕು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಅವ್ರು ಮೊದಲು ತಿಳ್ಕೊಳ್ಬೇಕು ಅಹಮ್ಮನ್ನು ಬಿಡಬೇಕಾಗುತ್ತೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಆನಂತರ ಹೋಗಿ ಬಿಸ್ನೆಸ್ ನಡೆಯುತ್ತೆ ತುಂಬ ಸುಲಭ ಅಂತು ಖಂಡಿತ ಅಲ್ಲ ಅಂತ ಹೇಳಿದ್ರೆ ನಿಧಾನ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಆ್ಯಕ್ಚುಲಿ ಲಗ್ನದವರು ಎಲ್ಲ ರಂಗದಲ್ಲಿ ಗೆಲ್ಲುವಂತಹ ಯೋಗ ಭಾಗ್ಯವನ್ನು ಆಲ್ರೆಡಿ ಪಡ್ಕೊಂಡು ಬಂದಿರ್ತಾರೆ ಮೇಷಲಗ್ನ ಇರ್ಬೋದು ರಾಶಿ ಇರ್ಬೋದು ಬಟ್ ಅವರ ಅಹಮ್ಮ ಏನಿದೆ ನೋಡಿ ಅವ್ರು ತುಂಬನೇ ಅಹಂಕಾರ ಪಡ್ತಾರೆ ನಾನೇ ನನ್ನದೇ ನನ್ನಿಂದಾನೇ ನಾನು ಹೇಳಿದ್ದೇ ಆಗಬೇಕು ಬೇರೆಯವ್ರ ಮಾತನ್ನು ಕೇಳೋಕೆ ಇಷ್ಟಪಡೋಲ್ಲ ಅಂದಾಗ ಏನಾಯಿತು ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಇದು ನಿಮಗೆ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಅದರ ಜೊತೆಗೆ ಇನ್ನೂ ನೆನ್ಪಿಟ್ಕೊಳ್ಬೇಕು ಮೇಷರಾಶಿ ಅಥವಾ ಮೇಷಲಗ್ನ ಜಾತಕ ನಿಮ್ಮ ಹೆಸರು ಬಂದು ಪಾ ಅಕ್ಷರದಿಂದ ಅಥವಾ ಪಿ ಅಕ್ಷರದಿಂದ ಅಥವಾ ಎಫ್ ಅಕ್ಷರದಿಂದ ಅಥವಾ ಮಾ ಅಕ್ಷರ ಎಮ್ ಅಕ್ಷರದಿಂದ ಹೆಸರುಂಟು ಅಂತ ಇಟ್ಕೊಳ್ಳೋಣ ಡೆಫಿನೆಟಾಗಿ ಲೈಫಲ್ಲಿ ಬಹಳಷ್ಟು ಸ್ಟ್ರಗಲನ್ನು ಅನುಭವಿಸಬೇಕಾಗುತ್ತೆ ಬಹಳಷ್ಟು ಏರ್ ಏರಿಳಿತಗಳನ್ನು ಅನುಭವಿಸಬೇಕಾಗುತ್ತೆ ಆ ನಂತರ ಹೋಗಿ ನಿಮಗೆ ಸಕ್ಸಸ್ ಸಿಗುತ್ತೆ ಸಕ್ಸಸ್ ಸಿಗುವುದು ಯಾವಾಗ ನಲ್ವತ್ತೆರಡನೇ ವಯಸ್ಸಿನ ನಂತರ ಅಲ್ಲಿವರೆಗೆ ಸಕ್ಸಸ್ ಸಿಗಲಿ ಬಿಡೋದಿಲ್ಲ ಯಾರೇ ಜಾತಕದಲ್ಲಿ ಬೇಕಾದರೆ ಟ್ರೈ ಮಾಡಿ ನೋಡಿ ಮೇಷಲಗ್ನದ ಜಾತಕ ನಿಮಗೆ ಆನಂತರ ಮೇಷರಾಶಿಯ ಜಾತಕ ಮೇಷಲಗ್ನ ಜಾತಕ ನಿಮ್ಮ ಹೆಸರು ಬಂದು ಪಿ ಅಕ್ಷರದಿಂದ ಇದೆ ಎಫ್ ಅಕ್ಷರದಿಂದ ಇದೆ ಅಥವಾ ಎಮ್ ಅಕ್ಷರದಿಂದ ಇದೆ ಆಗಿ ಲೈಫಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಾ ಒಂದಷ್ಟು ಸ್ಟ್ರಗಲನ್ನು ಎದುರಿಸ್ತೀರಾ ನೀವು ಪ್ರವಾಹದ ವಿರುದ್ಧ ಈಜಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಸೊ ನೀವು ಅದನ್ನು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಒಂದು ವೇಳೆ ಅಂಚ್ಕೊಳ್ಳಿ ಮೇಷಲಗ್ನ ಜಾತಕ ಎ ಅಕ್ಷರದಿಂದ ಹೆಸರಿದೆ ಅಂತ ಇಟ್ಕೊಳ್ಳೋಣ ಎ ಐ ಜೆ ಎ ಐ ಆನಂದ ಎ Aí... ಯು ಓಕೆ ಈ ಅಕ್ಷರದಿಂದ ಹೆಸರು ಅಂದಾಗ ತಕ್ಕ ಮಟ್ಟಿಗೆ ರಿಸಲ್ಟ್ ಬರ್ಬೋದು ಅಥವಾ ಬರೀ ಎ ಅಕ್ಷರದಿಂದ ಹೆಸರುಂಟು ಮೇಷಲಗ್ನ ಜಾತಕ ಎ ಅಕ್ಷರದಿಂದ ಹೆಸರುಂಟು ಅಂದಾಗ ಮೇ ಬಿ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಈಗ ಏನ್ಸ್ಗಳಿ ಮೇಷಲಗ್ನ ಅಥವಾ ಮೇಷರಾಶಿಯ ಜಾತಕ ನಿಮ್ಮ ಹೆಸರು ಬಂದು ಅಕ್ಷರದಲ್ಲಿ ಬಂದುಬಿಡ್ತು ಆಗ ಏನು ಮಾಡ್ತೀರಾ ನೀವು ನಿಮಗೆ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಲೆವೆಲಲ್ಲಿ ಇರ್ತೀರಾ ಯಾವಾಗಲೂ ಎಂಜಾಯ್ ಮಾಡ್ಕೊಂಡಿರ್ತೀರಾ ಪ್ರೀತಿ ಪ್ರೇಮ ಮಾಡ್ತೀರಾ ಅದರಲ್ಲೇ ಮದುವೆ ಆಗಲಿಕ್ಕೂ ಕೂಡ ನೋಡ್ತೀರಾ ಎಜುಕೇಶನ್ ಅಂದರೆ ಇಷ್ಟ ಆಗುತ್ತೆ ನಿಮಗೆ ತಿರುಗುವುದಂದ್ರೆ ಇಷ್ಟ ಆಗುತ್ತೆ ನಿಮಗೆ ಎಜುಕೇಷನಲ್ಲಿ ಕೂಡ ಹೋಗ್ತೀರಾ ಒಳ್ಳೆ ಎಜುಕೇಷನ್ ಕೂಡ ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಬಟ್ ನಿಮಗೆ ಫ್ರೆಂಡ್ಸ್ ಮತ್ತೆ ಪ್ರೀತಿ ಪ್ರೇಮದಲ್ಲಿ ತೊಂದರೆ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಗುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ ಬಾಡಿ ಹೀಟ್ ಬಾಡಿ ಆಗಿರ್ತದೆ ನಿಮ್ದು ಯಾವತ್ತಿದ್ರೂ ಕೂಡ ಅಹಂ ನಿಮ್ಮಲ್ಲಿ ತುಂಬಾನೇ ಜಾಸ್ತಿ ಇರ್ತದೆ ತುಂಬಾನೇ ಅಹಂ ಅಲ್ವಾ ಅಂದ್ರೆ ನಿಮಗೆ ನಾನೇ ಹೇಳಿದ್ದಾಗಬೇಕು ತೀವ್ರ ಇಚ್ಛೆ ಇರ್ತದೆ ಇದಕ್ಕೋಸ್ಕರ ಏನಾಗುತ್ತೆ ಲೈಫಲ್ಲಿ ಕೆಲವೊಮ್ಮೆ ಫೇಲ್ಯೂರ್ ಆಗ್ಬೋದು ಬಟ್ ಮೇಷ ಲಗ್ನ ಅಥವಾ ಮೇಷರಾಶಿಯ ಜಾತಕ ಎ ಅಕ್ಷರದಿಂದ ಹೆಸರಿಟ್ಕೊಂಡಿದ್ದೀನಿ ಅಂದಾಗ ನೀವು ರೆಸ್ಪೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದಾಗ ನಿಮ್ಮ ಲೇಬರ್ ವರ್ಗಕ್ಕೆ ನಿಮ್ಮಿಂದ ಕೆಳಗಿರುವವರಿಗೆ ನಿಮ್ಮ ಜೊತೆ ಕೆಲಸ ಮಾಡೋರಿಗೆ ನಿಮ್ಮ ಗೆ ಅಥವಾ ನಿಮ್ಮ ಮನೆಯಲ್ಲೇ ಕೆಲಸ ಮಾಡೋರಿಗೆ ಬೇಕಾದ್ರೂ ಕೂಡ ನೀವು ರೆಸ್ಪೆಕ್ಟ್ ಅನ್ನು ಡೆಫಿನೆಟ್ ಆಗಿ ಅದು ಆ ಪಾರ್ಟ್ ಏನು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಹಾಗೇನಾಗುತ್ತೆ ಲೈಫಲ್ಲಿ ಉನ್ನತ ಮಟ್ಟದ ಸಕ್ಸಸ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ ಮೇಷಲಗ್ನ ಜಾತಕ ಅಥವಾ ಮೇಷರಾಶಿ ಜಾತಕ ಅಂತ ಇಟ್ಕೊಳ್ಳಿ ನಿಮ್ಮ ಹೆಸರು ಬಂದು ತಾ ತಾ ಧಾ ಧ ನಾ ಅಕ್ಷರದಿಂದ ಉಂಟು ಅಂತ ಇಟ್ಕೊಳ್ಳೋಣ ತಾ ತ ದ ದ ನ ಅಕ್ಷರದಿಂದ ಹೆಸರು ಉಂಟು ಅಂತ ಇಟ್ಕೊಳ್ಳೋಣ ಡೆಫಿನೆಟಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಮನೆಯಿಂದ ದೂರ ಹೋಗ್ತೀರಾ ವಿದೇಶ ಪ್ರಯಾಣ ಮಾಡ್ತೀರಾ ಹೈಯರ್ ಎಜುಕೇಷನ್ ಮಾಡ್ತೀರಾ ಡಬಲ್ ಡಿಗ್ರಿ ಮಾಡ್ತೀರಾ ಆ ಗ್ರೋತನ್ನು ಅನುಭವಿಸ್ತೀರಾ ಅಲ್ವಾ ಸುಖವನ್ನು ಅನುಭವಿಸ್ತೀರ ಲೈಫಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ದೇಶ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಂದೇ ಕಡೆ ನೀವು ಕುಳಿತುಕೊಳ್ಳೋದಿಲ್ಲ ಸದಾ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರಬೇಕನ್ನೋ ಆಸೆ ಆಗುತ್ತೆ ಅದನ್ನು ಮಾಡ್ತಾ ಇರ್ತೀರ ಅಥವಾ ಇದು ಬಹಳ ಆಗಿ ನಿಮಗೆ ಕೆಲಸ ಮಾಡುವಂಥದ್ದು ಮೇಷರಾಶಿ ಅಥವಾ ಮೇಷ ಲಗ್ನದವರಿಗೆ ತಾತ ದಾದಾನ ಅಕ್ಷರದಿಂದ ಹೆಸರುಗಳು ಬಂದಾಗ ಬಹಳ ಒಳ್ಳೆ ರಿಸಲ್ಟನ್ನು ಪಡಿಲಿಕ್ಕೆ ನಿಮ್ಮಿಂದಂತೂ ಸಾಧ್ಯ ಬಟ್ ಮನೆಯಲ್ಲಿ ಕೂರಬಾರ್ದು ದೂರ ಹೋಗ್ಬೇಕು ಮನೆಯಿಂದ ಮನೆಯಿಂದ ದೂರ ಹೋದಾಗ ಅಭಿವೃದ್ಧಿಯು ನಿಮ್ಮನ್ನು ನಿಮ್ಮ ಬೆನ್ನ ಹಿಂದೆನೇ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಒಂದು ವೇಳೆ ಆ ಅಕ್ಷರ ಅಂದರೆ ತಾತದಾದನ ಅಕ್ಷರ ಹೆಸರಿಟ್ಕೊಂಡ್ರಿ ಮೇಷರಾಶಿ ಲಗ್ನದವರು ಎಲ್ಲೊಂದು ಕಡೆ ನಿಮಗೆ ಮನೆ ಹತ್ರನೇ ಇರಬೇಕಾಯಿತು ಆಗ ಗ್ರೋತ್ ಕಡಿಮೆ ಆಗ್ಬೋದು ಆಗ ತುಂಬ ಗ್ರೋತ್ ಬರೋ ಸಾಧ್ಯತೆ ಇಲ್ಲ ಅನ್ನೋದಾಗ ಗ್ರೋತ್ ಬಂದೇ ಬರುತ್ತೆ ಪರವಾಗಿಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ನಾನು ಹೇಳಿದ ಪ್ರೆಡಿಕ್ಷನಲ್ಲಿ ಇರಬೇಕಂದ್ರೆ ಇರಬೇಕಪ್ಪ ಹಂಡ್ರೆಡ್ ಪರ್ಸೆಂಟ್ ಬಟ್ ನಿಮಗೆ ಲಗ್ನ ನೋಡ್ಲಿಕ್ಕೆ ಗೊತ್ತಿರಬೇಕು ರಾಶಿ ನೋಡ್ಲಿಕ್ಕೆ ಗೊತ್ತಿರಬೇಕು ಅದರ ಮುಖಾಂತರ ನಾನು ಹೇಳಿದ ಅಕ್ಷರಗಳು ಉಂಟ ಅವ್ರು ಏನು ಮಾಡ್ತಾ ಇದ್ದಾರೆ ಯಾವ ರೀತಿ ಪ್ರೊಸೀಡ್ ಆಗ್ತಾ ಇದಾರೆ ಅದನ್ನು ನೋಡ್ಕೊಳ್ಳಿ ಯಾರೆಲ್ಲ ತಾತದಾದ ಅಕ್ಷರದಿಂದ ಹೆಸರಿಟ್ಕೊಂಡಿರ್ತಾರೆ ತರ್ಟಿ ಟು ತರ್ಟಿ ಎ ಏಜ್ ಸೀರೀಸ್ ಭಾಗ್ಯೋದಯ ಆಗಿರ್ತದೆ ದೂರ ಹೋಗಿರ್ತಾರೆ ಮನೆಯಿಂದ ದೂರ ಹೋಗ್ತಾರೆ ಎಂಜಾಯ್ ಮಾಡ್ತಾರೆ ಜೊತೆಗೆ ಕಮಾಯಿಸ್ತಾರೆ ಮದುವೆ ಕೂಡ ಆಗುತ್ತೆ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೈಯರ್ ಎಜುಕೇಷನ್ ಮಾಡ್ತಾರೆ ಎಲ್ಲವನ್ನು ಕೂಡ ಮಾಡ್ತಾರಲ್ಲ ಇವ್ರು ಮಾಡಿಯೇ ಮಾಡ್ತಾರೆ ಈಗ ಇವರಿಗೆ ಬಿಸ್ನೆಸ್ನ ವಿಚಾರ ಬಂದಾಗ ಖಂಡಿತ ಬಿಸ್ನೆಸ್ ಕೂಡ ಮಾಡುವಂಥ ಭಾಗ್ಯ ಕ್ರಿಯೇಟ್ ಆಗಿದೆ ಬಟ್ ಬುಧನನ್ನು ನೋಡ್ಕೊಳ್ಳೋದೇ ಬಿಸ್ನೆಸ್ ವಿಚಾರದಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ತಾನೆ ಓಕೆ ಇದು ಅರ್ಥ ಮಾಡ್ಕೊಳ್ಬೇಕು ಓಕೆ ಆನಂತರ ನಂತರ ರಾಶಿ ಜಾತಕ ನಿಮ್ಮ ಹೆಸರು ಬಂದು ಎಸ್ ಅಕ್ಷರದಿಂದ ಬಂತು ಅಂತ ಇಟ್ಕೊಳ್ಳೋಣ ಮೇಷರಾಶಿ ಮೇಷಲಗ್ನ ಜಾತಕ ಎಸ್ ತಕ್ಷಣ ಹೆಸರು ಬಂತು ಅಂತ ಇಟ್ಕೊಳ್ಳೋಣ ಸೊ ಲೈಫಲ್ಲಿ ಬಹಳಷ್ಟು ಸ್ಟ್ರಗಲ್ ಅಂತೂ ಅನುಭವಿಸ್ತೀರಾ ತಂದೆಯ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಆನಂತರ ಲಾಭಂತೂ ಬರುತ್ತೆ ಸ್ಯಾಲ್ರಿ ವಿಚಾರದಲ್ಲಿ ಯಾವಾಗಲೂ ದ್ವಂದ್ವ ಮನೋಭಾವನೆ ಇರ್ತದೆ ಲಾಭದಲ್ಲಿ ಕೂಡ ದ್ವಂದ್ವ ಮನೋಭಾವ ಸ್ಯಾಲ್ರಿಯಲ್ಲಿ ಕೂಡ ದ್ವಂದ್ವ ಮನೋಭಾವ ಮೋಸವನ್ನು ಬಹಳ ಜಾಸ್ತಿಯಾಗಿ ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಸದಾ ನಿಮಗೆ ತೊಂದರೆಗಳು ಬರುವಂಥ ಸಾಧ್ಯ ತೀರಾ ತೀರ ಜಾಸ್ತಿ ತಂದೆಯಿಂದ ಏನು ಪ್ರಾಸ್ಪರಿಟಿ ಬೇಕು ಆ ಪ್ರಾಸ್ಪರಿಟಿ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಬರುವುದಿಲ್ಲ ಪ್ರಾಪರ್ಟಿ ಅಥವಾ ತಂದೆಯಿಂದ ಪ್ರಾಪರ್ ತಂದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಬಹಳಷ್ಟು ಮೋಸಗಳನ್ನು ನೋಡ್ತೀರಾ ಅದಷ್ಟೇ ಅಲ್ಲ ನಿಮ್ಮ ಸಂಗಾತಿ ಕೂಡ ಮೋಸಗಳನ್ನು ನೋಡ್ತೀರಾ ಅಲ್ಲಿಂದ ಪ್ರೀತಿ ದೊರೆಯುವುದಿಲ್ಲ ಅಥವಾ ಯಾರಾದರೂ ಯಾರನ್ನಾದರೂ ಗುಪ್ತ ರೀತಿಯಲ್ಲಿ ಇಟ್ಕೊಂಡು ಪ್ರೀತಿ ಪ್ರೇಮ ಅಂತೂ ಮಾಡ್ತೀರಾ ಕೆಲವೊಮ್ಮೆ ಅದು ಕೈ ಕೊಡುವಂತ ಸಾಧ್ಯತೆ ತೀರಾ ತೀರ ಜಾಸ್ತಿ ಅದಕ್ಕೋಸ್ಕರ ಮೇಷಲಗ್ನ ಮೇಷರಾಶಿ ಅಕ್ಷರದ ಹೆಸರು ತುಂಬಾ ಸುಲಭ ಅಲ್ಲ ಅದನ್ನು ಅಷ್ಟು ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತವಣ್ಣ ಹಾಂ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ನೀವು ವಿದೇಶಕ್ಕೆ ಹೋಗ್ಬೋದು ಅಲ್ವಾ ಮೇಷಲಗ್ನ ಮೇಷರಾಶಿಯಾಗಿ ಅಕ್ಷರದಿಂದ ಹೆಸರು ಇಟ್ಕೊಂಡ್ರಿ ಖಂಡಿತವಾಗಿ ವಿದೇಶ ಪ್ರಯಾಣ ಮಾಡ್ಬೋದು ವಿದೇಶದಲ್ಲಿ ನೆಲೆಸ್ಬೋದು ವಿದೇಶದಲ್ಲಿ ಇರೋದು ಪರವಾಗಿಲ್ಲ ಇಲ್ಲಿ ಇದ್ದುಕೊಂಡು ನೀವು ಬಿಸ್ನೆಸ್ ಮಾಡ್ತೇನೆ ಅದು ಮಾಡ್ತೇನೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮೋಸನೇ ನಿಮ್ಮನ್ನು ಹಿಡಿದು ಹಿಡಿದು ಮೋಸ ಮಾಡ್ತಾರೆ ನಿಮ್ಮಲ್ಲಿ ಸಾಫ್ಟ್ ನೇಚರ್ ಇರ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಫ್ಟ್ ನೇಚರ್ ಇರುತ್ತೆ ಆ ಸಾಫ್ಟ್ ನೇಚರ್ನ ಇಟ್ಕೊಂಡು ನಿಮ್ಗೆ ಏನು ಮಾಡ್ತಾರೆ ನಿಮಗೆ ದಬ್ಬಾಳಿಕೆ ಕೂಡ ಮಾಡ್ತಾರೆ ನಿಮ್ಮ ಜೊತೆಗೆ ಜೊತೆಗೆ ನಿಮಗೆ ಕೈ ಕೊಟ್ಟು ಕೂಡ ಹೋಗ್ತಾರೆ ಮತ್ತು ಹಣಕಾಸು ಕೂಡ ಖಂಡಿತವಾಗಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಮೇಷಲಗ್ನದವ್ರ ಬಗ್ಗೆ ಮಾತಾಡಿದೆ ರೈಟ್ ತಾನೇ ಈಗ ಲಗ್ನವರಿಗೆ ಯಾವ ಯಾವ ಹೆಸರು ಇಟ್ಕೊಂಡಾಗ ಏನಾಗುತ್ತೆ ಅದರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಟ್ಟಿದ್ದೇನೆ ಅದ್ರ ಜೊತೆಗೆ ಈಗ ಚ ಅಕ್ಷರ ಜೆ ಅಕ್ಷರ ಅಥವಾ ಅಲ್ವಾ ಚ ಅಕ್ಷರ ಇದೆ ಚಂದ್ರಶೇಖರ್ ಅಂತ ಹೆಸರು ಬಂತು ಜೆ ಅಕ್ಷರ ಜ್ಯೋತಿ ಅಂತ ಹೆಸರು ಬಂತು ತೋ ಈ ರೀತಿ ಹೆಸರುಗಳಿದ್ದಾಗ ಮೇಷಲಗ್ನ ರಾಶಿ ಜಾತಕ ಬಿಸ್ನೆಸ್ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಬಟ್ ನಿಮ್ಮ ಮ್ಯಾರಿಡ್ ಲೈಫ್ ತೊಂದರೆ ಆಗುತ್ತೆ ಅದರ ಜೊತೆಗೆ ಆರೋಗ್ಯದ ವಿಚಾರಗಳು ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸೋ ಅನುಭವಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬೇಕಾದರೆ ಪ್ರಾಕ್ಟಿಕಲಾಗಿ ನೀವು ನೋಡಿ ಅದು ಉಂಟ ಇಲ್ಲವಾ ಅಂತ ಅಲ್ವಾ ಅದು ನೋಡಿ ಅದಕ್ಕೆಲ್ಲ ಪರಿಹಾರ ಇರುತ್ತೆ ಇರೋದಿಲ್ಲ ಏನಿಲ್ಲ ಬಟ್ ನಾರ್ಮಲಾಗಿ ಒಂದು ಪ್ರೆಡಿಕ್ಷನ್ ಬರಬೇಕಾದ್ರೆ ಈ ರೀತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ಮೇಷಲಗ್ನದವರಿಗೆ ಎ ಅಕ್ಷರಿಂದ ಹೆಸರಿಡುವುದು ತಾತ ದಾದನ ಅಕ್ಷರದಿಂದ ಹೆಸರಿಡುವುದು ಅತ್ಯುತ್ತಮವಾದ ಫಲದಾಯಿ ಅಂತ ಹೇಳ್ಬೋದು ಅದು ಬಹಳ ಒಳ್ಳೆ ಫೇವರೇಬಲ್ ರಿಸಲ್ಟನ್ನು ಅವ್ರ ಬಲಿಗೆ ಕೊಟ್ಟೆ ಕೊಡುತ್ತೆ ಇವತ್ತಲ್ಲ ನಾಳೆ ಅಲ್ವಾ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆದಾಗ ಬಹಳ ಚೆನ್ನಾಗಿ ಅವ್ರಿಗೆ ವರ್ಕ್ ಅಂತೂ ಆಗುತ್ತೆ ಅಲ್ವಾ ಇವ್ರು ಬಿಸ್ನೆಸ್ ಮಾಡಬೇಕಾದ್ರೆ ವಿಷಯ ನಾನು ಹೇಳಿದೆ ನಿಮಗೆ ಏನು ಏನು ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ ನೀವು ಡೌನ್ ಟು ಅರ್ತ್ ಇರಬೇಕಾಗುತ್ತೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಕೆಲಸ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಆಗ ಹೋಗಿ ಬಿಸ್ನೆಸ್ ನಡೀತಾ ಅಂತ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ಆದರೂ ಕೂಡ ನೀವು ನೋಡಿಕೊಳ್ಳಿ ನಿಮ್ಮ ಜಾತಕವನ್ನು ಯಾರಿಗಾದರೂ ತೋರಿಸಿ ಅದರಲ್ಲಿ ಒಂದು ಏನು ಫಲಾಫಲಗಳಿದೆ ಅದನ್ನು ನೋಡಿಕೊಂಡು ಮತ್ತೆ ಬಿಸ್ನೆಸ್ ಮಾಡೋ ವಿಚಾರದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಯಾಕಂದರೆ ಬಿಸ್ನೆಸ್ ತುಂಬ ಜನಕ್ಕೆ ಕೈಯಂತೂ ಹಿಡಿಯುವುದಿಲ್ಲ ಇದಂತೂ ಪಕ್ಕ ಓಕೆನಾ ಅದು ಮಾಡಬೇಕಾದ್ರೂ ಕೂಡ ಜಾತಕದಲ್ಲಿ ಆ ಪೊಸಿಷನ್ ಆಗಿರಬೇಕು ಆ ಪ್ಲಾನೆಟರಿ ಪೊಸಿಷನ್ ಆಗಿರಬೇಕು ಅಂದರೆ ಮಾತ್ರ ನೀವು ಬಿಸ್ನೆಸ್ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ರೈಟ್ ನೆಕ್ಸ್ಟ್ ಬಂದ ವೃಷಭ ಲಗ್ನದಕ್ಕೆ ಸಂಬಂಧಪಟ್ಟ ವೃಷಭ ಲಗ್ನ ವೃಷಭಲಗ್ನ ಜಾತಕದವರಿಗೂ ಕೂಡ ಅಷ್ಟೇ ಇವರು ಇವರ ಮಾತುಕತೆ ಎಲ್ಲ ಚೆನ್ನಾಗಿ ಇರ್ತಾಯಿತ್ತ ವೃಷಭಲಗ್ನದವರ ಮಾತು ಏನು ಬಹಳ ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ಮಾತನ್ನು ಬಾರಿ ಬಾರಿಗೂ ಅದನ್ನು ಡ್ಯುವೆಲ್ ಸ್ಟೇಜ್ಗೆ ತಂದು ಮಾತಾಡ್ತಾರೆ ಮಾತಾಡೋ ವಿಚಾರದಲ್ಲಿ ಪರವಾಗಿಲ್ಲ ಚೆನ್ನಾಗಿರ್ತಾರೆ ಬಟ್ ಇವರೆಲ್ಲ ಏನು ಗೊತ್ತಾ ಇವರೆಲ್ಲ ಹಠವಾದಿಗಳಾಗಿರ್ತಾರೆ ಯಾಕಂದರೆ ನೈಸರ್ಗಿಕ ಜನ್ಮೊಳ್ಳಿ ಎರಡನೇ ಮನೆ ಲಗ್ನದಲ್ಲಿದೆ ಹಠವಾದಿಗಳಂದ್ರೇನು ಏನಾದರೂ ಹೇಳಿದರೆ ಮಂಡೆ ಆಡಿಸ್ತಾರೆ ಬಟ್ ಏನು ಬೇಕೋ ಅದನ್ನೇ ಮಾಡ್ತಾ ಹೋಗ್ತಾರೆ ರೈಟ್ ತಾನೆ ಅಷ್ಟು ಸುಲಭದಲ್ಲಿ ಕೇಳುವಂಥವ್ರಲ್ಲ ಇವರನ್ನ ಬಗ್ಗಿಸಬೇಕಾದ್ರೆ ತುಂಬ ಕಷ್ಟ ಇದೆ ನಿಮಗೆ ವೃಷಭಲಗ್ನದವರ ಬಟ್ ಅವರು ಕೂಲ್ ನೇಚರ್ ಇರ್ತಾರೆ ಅವರಷ್ಟಕ್ಕೆ ಕೆಲಸ ಮಾಡ್ಕೊಂಡಿರ್ತಾರೆ ಅವರನ್ನು ಅವರಷ್ಟಕ್ಕೆ ಬಿಡಬೇಕಾಗುತ್ತೆ ಅವ್ರಿಗೆಲ್ಲ ಗೊತ್ತಿರುತ್ತದೆ ಇಡೀ ಸಂಸಾರದ ಭಾರವನ್ನು ಹೊತ್ತುಕೊಂಡು ಹೋಗುವಂಥ ರಾಶಿ ಅದು ತೋ ಹೊತ್ತುಕೊಂಡು ಹೋಗುತ್ತೆ ಎಲ್ಲವನ್ನು ಅದೆಲ್ಲ ಪರವಾಗಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ಫೇರೇಬಲ್ ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದರೆ ಹಠವಾದಿಗಳಾಗಿರ್ತಾರೆ ಅವರು ಬರೇ ಮಂಡೆ ಆಡಿಸ್ತಾರೆ ಬಟ್ ಕೆಲಸ ಮಾಡಲ್ಲ ಅಥವಾ ನೀವು ಹೇಳಿದ್ದನ್ನು ಅವ್ರು ಕೇಳಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತಾರೆ ಈಗ ವೃಷಭ ಬಿಸ್ನೆಸ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಏನು ತೊಂದರೆ ಯಾಕಂದರೆ ನಿಮ್ಮಲ್ಲಿ ಮಾತುಗಾರಿಕೆ ಇದೆ ಇನ್ನು ತುಂಬ ಚೆನ್ನಾಗಿ ಮಾತಾಡ್ತೀರಾ ತುಂಬ ಒಳ್ಳೆ ರಿಸಲ್ಟ್ ಕೂಡ ಅದರ ಮುಖಾಂತರ ಬರುತ್ತೆ ಅದರಿಂದ ಬಿಸ್ನೆಸ್ ಮಾಡೋ ಯೋಗ ಭಾಗ್ಯ ನಿಮಗಂತೂ ಕ್ರಿಯೇಟ್ ಆಗುತ್ತೆ ಅದು ಯಾವಾಗ ಕ್ರಿಯೆ ಇಪ್ಪತ್ತರಿಂದ ಯೋಗ ಕ್ರಿಯೇಟ್ ಆಗಿದೆ ಟ್ವೆಂಟಿ ಬಿಸ್ನೆಸ್ ಮಾಡಲಿಕ್ಕೆ ಶುರು ಮಾಡಿದಾಗ ಮೇ ಬಿ ಸಕ್ಸಸ್ ಆಗ್ಬೋದು ಬಟ್ ಅಲ್ಲಿ ನಿಮ್ಮ ಬುಧನ ಪೊಸಿಷನ್ ನೋಡ್ಕೊಳ್ಬೇಕು ಬುಧ ಹೇಗಿದ್ದಾನೆ ನೀವು ಹೇಗೆ ಮಾತಾಡ್ತೀರಾ ನಿಮ್ಮ ಮಾತುಗಾರಿಕೆ ಹೇಗಿದೆ ಅದರ ಮುಖಾಂತರ ಅದು ಏನಾಗುತ್ತೆ ಡಿಪೆಂಡ್ ಆಗಲಿಕ್ಕೆ ಶುರು ಗೊತ್ತಾಯಿತು ಅಥವಾ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಓಕೆ ಕರೆ ಕಟ್ಟಾಗಿದೆ ವೃಷಭಲಗ್ನ ಗೊತ್ತಾಯ್ತು ಈಗ ವೃಷಭಲಗ್ನದವರಿಗೆ ವಿಶೇಷವಾಗಿ ಎಣ್ಸ್ಕೊಳ್ಳಿ ವೃಷ ಈ ವೃಷಭಲಗ್ನ ಜಾತಕ ನಿಮ್ಮ ಹೆಸರು ಬಂದು ಚಾ ಮತ್ತು ಜಾ ಇದೆ ಅಂತ ಇಟ್ಕೊಳ್ಳೋಣ ಚಾ ಮತ್ತು ಹೆಸರು ಹೆಸರಿದೆ ಅಂತ ಇಟ್ಕೊಳ್ಳೋಣ ಓಕೆನಾ ಹೆಸರು ಪರವಾಗಿಲ್ಲ ಎಲ್ಲ ರೀತಿಯಲ್ಲಿ ಮ್ಯಾನೇಜಲ್ಯೇ ಆದರೂ ಕೂಡ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಮತ್ತು ನಿಮ್ಮ ಆರೋಗ್ಯ ಭಾಳಷ್ಟು ಇನ್ಫ್ಲೂಯನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿದೆ ನೋಡಿ ಇಲ್ಲಿ ಒಂದು ಮಾತೊಂದು ನೆನಪಿಟ್ಕೊಳ್ವಿ ಇಲ್ಲಿ ಏನಾಗುತ್ತೆ ಗೊತ್ತಾ ಇವ್ರು ಜಾತಕನ ಒಂದು ವಿಚಿತ್ರ ಜಾತಕದು ಯಾವತ್ತಿದ್ರೂ ಕೂಡ ಎಲ್ಲಿವರೆಗೆ ಇವರು ಸೇವೆ ಮಾಡಲಿಲ್ಲಲ್ವ ಬೇರೆಯವರಿಗೆ ಅಲ್ಲಿವರೆಗೆ ಇವರಿಗೆ ಲೈಫಲ್ಲಿ ಸುಖ ಸಿಗೋದು ಅಷ್ಟು ಸುಲಭ ಅಲ್ಲ ಸೇವೆ ಕೊಡಲೇಬೇಕಂತ ಉಂಟು ಸೇವೆ ಮಾಡಲಿ ಆಗ ಹೋಗಿ ಇವರ ಮ್ಯಾರಿಡ್ ಲೈಫ್ ಏನಾಗುತ್ತೆ ಅದು ಬ್ಯಾಲೆನ್ಸ್ ಸ್ಟೇಜ್ಗೆ ಬರ್ತಾರೆ ಮ್ಯಾರಿಡ್ ಲೈಫ್ ಬ್ಯಾಲೆನ್ಸ್ಗೆ ಬರಲ್ಲ ಯಾವಾಗ ಮ್ಯಾರಿಡ್ ಲೈಫ್ ಬ್ಯಾಲೆನ್ಸ್ಗೆ ಬರಲ್ಲ ಆವಾಗ ಬಿಸ್ನೆಸ್ನ ವಿಚಾರದಲ್ಲಿ ಕೂಡ ಏನಾಗುತ್ತೆ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಹೇಗೆ ನಡೀತದೆ ನಿಮ್ಮ ಮ್ಯಾರಿಡ್ ಲೈಫ್ನ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಯಾಕಂದರೆ ಸೆವೆಂತ್ ಹೌಸ್ ಏನುಂಟು ಅದು ನಿಮ್ಮ ಪಾರ್ಟ್ನರ್ ಕೂಡ ಸೆವೆಂತ್ ಹೌಸ್ ಏನುಂಟು ಅದು ನಿಮ್ಮ ಬಿಸ್ನೆಸ್ ಕೂಡ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಕೂಡ ಎಲ್ಲವೂ ಕೂಡ ಸೆವೆಂತ್ ಹೌಸ್ ಹಾಗೆ ನಿಮ್ಮ ಪಾರ್ಟ್ನರ್ ಹೇಗೆ ಹಾಗೇನೇ ನಿಮ್ಮ ಬಿಸ್ನೆಸ್ ಕೂಡ ನಿಮ್ಮ ಪಾರ್ಟ್ನರ್ ಚೆನ್ನಾಗಿದ್ದಾರೆ ಬಿಸ್ನೆಸ್ ಚೆನ್ನಾಗಿರ್ಬೋದು ನಿಮ್ಮ ಪಾರ್ಟ್ನರ್ ಚೆನ್ನಾಗಿಲ್ಲ ಅಥವಾ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಇವತ್ತಲ್ಲ ನಾಳೆ ನಿಮ್ಮ ಬಿಸ್ನೆಸ್ ಕೂಡ ಅಲ್ಲಿ ಎಲ್ಲೊಂದು ಕಡೆ ಗೋತಾ ಹೊಡೆಯುವ ಸಾಧ್ಯತೆಗಳು ತೀರಾ ಜಾಸ್ತಿ

ಆ ಹೇಳೋದಾದರೆ ಅವ್ನಿಗೆ ಸಾಧ್ಯ ಆದ್ರೆ ಅವನು ವಿದೇಶಕ್ಕೆ ಕಳ್ಸಿ ಪ್ರಯತ್ನ ಮಾಡಿ ವಿದೇಶ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅವ್ನಿಗೆ ಅವ್ನು ಮನೆಯಿಂದ ದೂರ ಇರಬೇಕು ವಿದೇಶದಲ್ಲಿ ಇರ್ಬೇಕು ಆಗ ಹೋಗಿ ಈ ಜಾತಕ ಕೆಲಸ ಮಾಡ್ತೇವೆ ಅನ್ಯತ್ ಆಗಲ್ಲಮ್ಮ ಬರೇ ಬರೇ ನಿಮ್ಗೆ ಎದುರು ನಿಲ್ಲುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ ಜಾತಕದ ಪ್ರಕಾರ ರೈಟಾ ಏನಮ್ಮ ರೈಟ್ ತಾನೇ ಓತು ಅದಕ್ಕೆ ಹೇಳುದು ಅವ್ರು ದೂರ ಕಳ್ಸಬೇಕಮ್ಮ ಎಲ್ಲೋ ಒಂದ್ ಕಡೆ ವಿದೇಶಕ್ಕೆ ಕಳಿಸಿ ಮನೆಯಿಂದ ಮನೆಯಿಂದ ದೂರ ಅಷ್ಟೇ ಮನೆ ಹತ್ತಿರದಲ್ಲಿ ಯಾವುದೇ ಕೂಡ ಗ್ರೋತ್ ಇಲ್ಲ ಅಂತ ಉಂಟು ಅದು ಆಗುವಂತದ್ದು ಸಾಧ್ಯತೆಗಳು ಕೂಡ ಇಲ್ವೇ ಇಲ್ಲ ಅಂತ ಉಂಟಮ್ಮ ಇದು ವಿಚಾರ ಆನಂತರ ಒಂದು ಮದುವೆ ಮಾಡಿ ನಂತರ ನೋಡಿಮ್ಮ ಒಂದು ಮದುವೆ ಮಾಡಿಸಿ ಆ ನಂತರ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಸಿಮ್ಮ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಅವ್ನಿಗೆ ಹೇಳಿ ವಿದೇಶಕ್ಕೆ ಹೋಗಪ್ಪ ಏನಾದ್ರೂ ಕೆಲಸ ಹುಡುಕು ಅಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿ ಬಂಧನದಲ್ಲಿದ್ದಾಗ ಏನಾಗುತ್ತೆ ಇವ್ರಿಗೆ ಏನೆಲ್ಲ ಕೋಪ ಬರಬೇಕಲ್ಲ ಅದು ಆ ನಂತರ ಬರುವುದಿಲ್ಲ ಎಲ್ಲ ಸರಿಯಾಗ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಒಂದಂತೂ ಹೇಳ್ತೇನೆ ಈಗ ನಿಮಗೆ ನೋಡಿ ಇದನ್ನು ಕಂಟ್ರೋಲ್ ಮಾಡೋದು ತುಂಬಾ ಸುಲಭ ಖಂಡಿತ ಯಾಕಂದ್ರೆ ಜಗಳ ಸ್ಟಾರ್ಟ್ ಆಗುತ್ತೆ ಇಂಡಿಕೇಶನ್ ಇದೆ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದಾಗ ಏನ್ ಮಾಡ್ಬೇಕು ಗೊತ್ತಾ ಸ್ವಲ್ಪ ಈ ತೊಗರ್ಬೇಳೆ ಉಂಟಲ್ಲಮ್ಮ ತೊಗರ್ಬೇಳೆ ಓಕೆ ಅದರಿಂದ ಪ್ರತಿದಿನ ನಿವಾಳಿಸ್ ತೆಗಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ತೊಗರಿ ಬೆಳೆಯಿಂದ ನಿವಾಳಿಸ್ ತೆಗಿರಿ ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಆನಂತರ ಇವರು ಸ್ವಲ್ಪ ಕೂಲಾಗೋದು ಯಾವಾಗಂದರೆ ಮದುವೆ ಆದ ನಂತರ ಇವರು ಸ್ವಲ್ಪ ಕೂಲಾಗ್ತಾರೆ ಪರವಾಗಿಲ್ಲ ಅದರ ಜೊತೆಗೆ ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ಅವನಿಗೆ ಊಟದಲ್ಲಿ ಮೊಸರನ್ನು ಜಾಸ್ತಿ ಕೊಡಿ ಆನಂತರ ಅವನಿಗೆ ಊಟದಲ್ಲಿ ಸ್ವಲ್ಪ ಈ ತುಪ್ಪವನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ ಮೊಸರು ಜಾಸ್ತಿ ಕೊಡಿ ತುಪ್ಪವನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಸ್ವಲ್ಪ ಎಳ್ನೀರನ್ನು ಕುಡಿಸಿ ಪ್ರತಿದಿನ ಅವನಿಗೆ ಮತ್ತೆ ಈ ತೆಂಗಿನಕಾಯಿ ಚಟ್ನಿ ಇರ್ಬೋದು ಏನೇ ಇರ್ಬೋದು ದೋಸೆ ಜೊತೆಗೆ ಚಟ್ನಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಇದನ್ನು ಪ್ರತಿದಿನ ಫಾಲೋ ಮಾಡ್ತಾ ಹೋಗಿ ಆಗೇನಾಗುತ್ತೆ ಎಲ್ಲೊಂದ್ ಕಡೆ ಅವನಿಗೆ ಸಿಟ್ಟು ಅನ್ನೋದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ಒಂದು ಪರಿಹಾರ ಬೇರೆ ಪರಿಹಾರಗಳಿಲ್ಲ ಬಟ್ ಇಷ್ಟಂತೂ ಹೇಳಬಲ್ಲೆ ವಿದೇಶಕ್ಕೆ ಹೋಗುವಂತ ಯೋಗ ಭಾಗಿ ಈ ಜಾತಕದಲ್ಲಿ ಅದು ಮದುವೆ ಆದ ನಂತರ ಮೇ ಬಿ ಹೋಗ್ಬೋದು ಅವರು ಅಲ್ಲಿ ಹೋಗಿ ನೆಲೆಸದಾಗ ಏನಾಗುತ್ತೆ ಈ ಜಾತಕ ಫೇವರೇಬಲ್ ಆಗಿ ಕೆಲಸ ಮಾಡುವಂತ ಸಾಧ್ಯ ತರಾ ಜಾಸ್ತಿ ಬೇಗ ಪ್ರಯತ್ನ ಮಾಡಿ ಹೇಳಿದಂತೆ ರೆಮಿಡೀಸ್ ಫಾಲೋ ಮಾಡಿ ಖಂಡಿತ ನಿಮ್ಮ ಮಗನ ಲೈಫಲ್ಲಿ ಒಂದು ಚೇಂಜಸ್ ಒಳಗೆ ಸ್ಟಾರ್ಟ್ ಆಗುತ್ತಮ್ಮ ತುಂಬಾ ಚೆನ್ನಾಗಿರ್ತಾರೆ ಇವ್ರಿಗೆ ಗೊತ್ತಾ ನೋಡಿ ಆಕಾಶ ಅಂತ ಎಸಿಡಿ ಇದರ ಇವ್ರಿಗೆ ಏನು ಗೊತ್ತ ಇವರಿಗೆಲ್ಲ ಕೂತ್ಕೊಂಡಲ್ಲೇ ಆಗಬೇಕಮ್ಮ ಇವ್ರು ಕೂತ್ಕೊಂಡು ಆರ್ಡರ್ ಕೊಡ್ತಾರೆ ಹೊರತು ಮಾಡೋದಿಲ್ಲ ಇವರು ಅರ್ಥ ಆಯ್ತಾ ನಿಮಗೆ ಅದೇ ರೀತಿ ಇರುದಮ್ಮ ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಇರುವುದೇ ಹಾಗೆ ನೋಡಿ ಇದು ಈ ಒಂದು ಹೆಸರೇನು ಮುಂದೆ ಹೋಗಿ ಒಳ್ಳೆ ರಿಸಲ್ಟ್ ಕೊಡ್ಬೋದು ಇಲ್ಲ ಅಂತೇನಿಲ್ಲ ಬಟ್ ಈಗ ಇರುವುದು ಮಾತ್ರ ಅದೇ ಪರಿಸ್ಥಿತಿ ಓಕೆನಾ ಎನಿವೆ ನಾನ್ ಹೇಳಿದ್ನ ಫಾಲೋ ಮಾಡಿಮ್ಮ ಒಳ್ಳೇದಾಗ್ಲಿ ತಾಯಿ ಕರೆ ಮಾಡಿದಕ್ಕೆ ಧನ್ಯವಾದ ಅರ್ಥ ಆಗಿಲ್ಲಮ್ಮ ಖಂಡಿತ ಕಳಿಸಿಮ್ಮ ನಿಮ್ಮಿಂದ ದೂರ ಇಡಿ ಅಷ್ಟೇ ಬ್ಯಾಂಗ್ಳೂರು ಕಳಿಸಿ ಅಷ್ಟಂತೂ ಮಾಡಿ ಒಳ್ಳೇದಾಗಲೀ ತಾಯಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹೆಸರಿನ ಮಹಿಮೆ ಹೀಗೇನಿರುವಂಥದಲ್ವ ಹೆಸರು ತುಂಬಾನೇ ಹೆಸರಿನ ಹೆಸರು ಏನು ಇಟ್ಕೊಂಡಿರ್ತಾರೆ ತುಂಬ ಅಲ್ವಾ ಈಗ ಬೇರೆ ಬೇರೆ ವಿಚಾರ ಉಂಟು ಅದರಲ್ಲಿ ಹೇಳಲಿಕ್ಕೆ ನಾನು ಹೇಳಿಲ್ಲ ಬಟ್ ನಾನು ಹೇಳೋದನ್ನು ಫಾಲೋ ಮಾಡಲಿ ಮೇ ಬಿ ಒಳ್ಳೆ ರಿಸಲ್ಟು ಅವರ ಪರಿಷ್ಠ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹೋಗಿ ನನಗೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ ಬೇಡ ಇದು ವೃಷಭ ಲಗ್ನದವರಿಗೆ ಅಲ್ಲ ವೃಷಭಲಗ್ನೋದ್ರೆ ಎನ್ಸ್ಕೊಳ್ಳಿ ನಿಮ್ಮ ಮ್ಯಾರಿಡ್ ಲೈಫ್ ಹೇಗುಂಟಂತ ನೋಡಿ ಅಲ್ವಾ ವೃಷಭ ಲಗ್ನದ ನಿಮ್ಮ ಮ್ಯಾರಿಡ್ ಲೈಫ್ ಹೇಗುಂಟು ನಿಮ್ಮ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಹೇಗಿದ್ದೀರಾ ನಿಮ್ಮ ಪಾರ್ಟ್ನರಿಗೆ ಸಂಬಂಧ ಅವರ ಸೇವೆಯನ್ನು ಮಾಡ್ತೀರಾ ಅವ್ರಿಗೆ ಬೇಕಾದಂತೆ ನಡೀತಾ ಇದ್ದೀರಾ ಅಂತ ನೀವು ಸರಿಯಾದ ರೀತಿ ಗಮನಿಸಿ ಅಂದರೆ ನೀವು ಬಿಸ್ನೆಸ್ ಮಾಡುವಂಥ ಯೋಗ ಕೂಡ ಕ್ರಿಯೆ ಯಾಕಂದರೆ ನಿಮ್ಮ ಮ್ಯಾರಿಡ್ ಲೈಫೇ ಡಿಸ್ಟರ್ಬೆನ್ಸ್ ಅಲ್ವಾ ನಮ್ಮ ವೃಷಭಲಗ್ನದವರಿಗೆ ಇವರ ಮ್ಯಾರಿಡ್ ಲೈಫೇ ಡಿಸ್ಟರ್ಬೆನ್ಸ್ ಆಗಿರ್ತದೆ ನಾನು ಇಷ್ಟೇ ಹೇಳ್ತೇನೆ ವೃಷಭ ಲಗ್ನದವರು ಬಹಳ ಸಿಸ್ಟಮೆಟಿಕ್ ಆದ ಜೀವನವನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ಉಂಟು ಲೈಫಲ್ಲಿ ಮುಂದೆ ಬರಬೇಕಾದ್ರೆ ತುಂಬ ಸುಲಭ ಅಲ್ಲ ಪ್ರತಿಯೊಂದರಲ್ಲೂ ಕೂಡ ಲೆಕ್ಕಾಚಾರ ಇರಬೇಕು ಅಲ್ವಾ ಅದು ನಿಮ್ಮ ಹೆಂಡತಿರ್ಬೋದು ಗಂಡ ಇರ್ಬೋದು ಅವ್ರ ಜೊತೆ ಕೂಡ ಒಳ್ಳೆಯ ಲೆಕ್ಕಾಚಾರದಲ್ಲಿ ನಡಿಬೇಕು ನೀವು ಆನಂತರ ನೀವು ಪಬ್ಲಿಕ್ಕಿಗೆ ಹೆಲ್ಪ್ ಒಂದು ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ಅವರಿಗೆ ಹೆಲ್ಪ್ ಮಾಡಬೇಕು ಅವರ ಸೇವೆ ಮಾಡಬೇಕು ನಿಮ್ಮಿಂದ ಏನಾದರೂ ಅಲ್ಲಿಗೆ ಹೋಗಬೇಕು ನಿಮ್ಮಿಂದ ಏನಾದರೂ ಪಬ್ಲಿಕ್ಕಿಗೆ ಸೇವೆ ಆಗಬೇಕು ಆಗ ಏನಾಗುತ್ತೆ ನಿಮ್ಮ ಜಾತಕ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಿದೆ ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಇರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅದು ಶುರು ಶುರುವಾಗುತ್ತೆ ರೈಟ್ ತಾನೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಂಡಾಗ ಈಗ ಎನ್ಸ್ಕೊಳ್ಳಿ ಈ ಪರಿಸ್ಥಿತಿಯಲ್ಲಿ ನೀವು ಬಂದ್ರಿ ಅಂದಾಗ ಬಿಸ್ನೆಸ್ನ ವಿಚಾರದಲ್ಲಿ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ರೈಟ್ ಅರ್ಥ ಆಯ್ತಾ ಮಾಡ್ಬೋದಾಗ ತೊಂದರೆ ಇಲ್ಲ ಯಾಕಂದ್ರೆ ಮಾತಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನಿಮ್ಮಲ್ಲಿ ಇರುತ್ತೆ ಅದು ಪರವಾಗಿಲ್ಲ ಬಟ್ ಪ್ರಾಬ್ಲಮ್ ಬೇರೆ ಎಲ್ಲಿರ್ತದೆ ಮನೆ ವಿಚಾರ ಭೂಮಿ ವಿಚಾರ ಯಾವಾಗಲೂ ಸಮಸ್ಯೆ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅದು ಭೂಮಿ ವಿಚಾರ ಏನು ಸೇಲ್ ಮಾಡ್ಲಿಕ್ಕೆ ಉಂಟು ಮನೆ ಸೇಲ್ ಮಾಡ್ಲಿಕ್ಕೆ ಉಂಟು ಬೇರೆ ಮನೆ ಕಟ್ಟಬೇಕು ಆಗುವುದಿಲ್ಲ ಹಿರಿಯರಿಂದ ಆಸ್ತಿ ಬರಬೇಕು ಅಲ್ಲಿ ಕೂಡ ತೊಂದರೆ ಅಲ್ವಾ ಇದರಲ್ಲೆಲ್ಲ ಸಮಸ್ಯೆಯನ್ನು ನೀವು ಅನುಭವಿಸ್ತಾನೆ ಇರ್ತೀರ ರೈಟ್ ತಾನೆ ಬಟ್ ಕೆಲವು ಟೆಕ್ನಿಕ್ಸ್ ಇದೆ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿದಾಗ ಈಗೊಂದು ಸಣ್ಣ ಟೆಕ್ನಿಕ್ ಹೇಳಿಕೊಟ್ಟೆ ಏನು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ನಿಮ್ಮಿಂದ ಸಹಾಯ ಮಾಡಿ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಜ್ಯೋತಿಷ ಕಲ್ತಿದ್ದೀರ ಅಂತ ಇಟ್ಕೊಳ್ಳೋಣ ಒಂದಷ್ಟು ಜನಕ್ಕೆ ನಿಮ್ಮಿಂದ ಪ್ರೆಡಿಕ್ಷನ್ ಮಾಡಿ ತೋರಿಸಿ ಅವ್ರಿಗೆ ಏನಾದರೂ ಕೂಡ ಒಂದು ಪರಿಹಾರಗಳನ್ನು ಹೇಳಿಕೊಡಿ ಅದು ಕೂಡ ಒಂದು ದೊಡ್ಡ ಮಟ್ಟಿಗೆ ಸೇವೆ ಅಥವಾ ಯಾರಾದರೂ ನಿಮ್ಮ ಬಳಿಗೆ ಅವರ ಕಷ್ಟಗಳನ್ನು ಹೇಳ್ಕೊಂಡು ಬಂದರು ಅವರಿಗೆ ಸಹಾಯ ಮಾಡಿ ನಿಮ್ಮಿಂದ ಅದು ಕೂಡ ಒಂದು ದೊಡ್ಡ ಸೇವೆ ನಿಮ್ಮಿಂದ ರೈಟಾ ಸೊ ಹಾಗೇನಾಗುತ್ತೆ ವೃಷಭಲಗ್ನದವ್ರ ಜಾತಕ ಅತ್ಯುತ್ತಮ ರೀತಿಯ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿ ಓಕೆನಾ ಈಗ ನಾನು ಹೇಳಿದೆ ನಿಮಗೆ ಈ ಅಕ್ಷರಕ್ಕೆ ಚಾ ಅಕ್ಷರ ಜೆ ಅಕ್ಷರದಿಂದ ಹೆಸರನ್ನು ಅದೇ ಸಿ ಎಚ್ ಎ ಚಾ ಅಕ್ಷರ ಜೆ ಅಕ್ಷರ ಹೆಸರು ಏನಾಗುತ್ತೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ನೀವು ನಿಮಗೆ ಅಹಂ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಹೇಳಿದ್ದೆ ಆಗಬೇಕಂತ ತುಂಬಾನೇ ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ಓಕೆ ಬಟ್ ನಾನು ಹೇಳಿದ ಟೆಕ್ನಿಕ್ ಏನಿದ್ರು ಫಾಲೋ ಮಾಡಿದಾಗ ಮೇ ಬಿ ಇದು ಸರಿ ಆಗ್ಬೋದು ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಅಂತೂ ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಐತಾನೆ ಅದೇ ಹೆಣಿಸ್ಕೊಳ್ಳಿ ವೃಷಭ ಲಗ್ನದವರು ಎ ಅಕ್ಷರದ ಹೆಸರು ಇಟ್ಕೊಂಡ್ರು ಓಕೆನಾ ವೃಷಭಗ್ನ ಎ ಈಗ ಈಗ ಏನಾಗುತ್ತೆ ನೋಡಿ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಮಕ್ಕಳ ವಿಚಾರ ಇದನ್ನು ಎಲ್ಲ ಸಮಸ್ಯೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇದನ್ನು ಹೇಗೆ ಕಂಟ್ರೋಲ್ ಮಾಡೋದಪ್ಪ ಅನ್ನೋ ಬರಲಿಕ್ಕೆ ಸ್ಟಾ ಅನ್ನೋ ಒಂದು ವಿಚಾರ ಬಲಿಗೆ ಸ್ಟಾರ್ಟ್ ಆಗುತ್ತೆ ಪಾಪ ಗೊತ್ತೇ ಆಗೋದಿಲ್ಲ ಏನು ಮಾಡಬೇಕಂತ ನಿಮಗೆ ಒಂದು ಇಚ್ಛೆ ಇರ್ತದೆ ನನಗೆ ಬೇಕಾದಾಗೇ ಮನೆ ಮಾಡ್ತೇನೆ ಬೇರೆಯವರ ಮಾತನ್ನು ಕೇಳಲ್ಲ ನನಗೆ ಇಲ್ಲಿನೇ ಜಾಗ ಬೇಕು ಇಂಥದ್ದೇ ಮನೆ ಬೇಕು ಈ ರೀತಿಯೇ ಕಟ್ಟಿಸಬೇಕು ಈ ಹಠ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕೂಡ ವೃಷಭ ಲಗ್ನದವರು ಎಕ್ಷರದಿಂದ ಹೆಸರನ್ನು ಇಟ್ಟುಕೊಂಡಾಗ ಬಹಳ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ ಅಲ್ವಾ ಸೊ ಅದರ ಅದ್ರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ನೀವು ಎಸ್ ಆಕ್ಷನ್ ಹೆಸರು ಇಟ್ಕೊಂಡ್ರಿ ಅಂತ ಇಟ್ಕೊಂಡು ಓಕೆ ಎಸ್ ಸಕ್ಷನ್ ಇಟ್ಕೊಂಡ್ರಿ ನಾನು ಹೇಳ್ತೀನಿ ನಿಮಗೆ ಮದುವೆ ಯಜವನ ಸುಖಕರವಾಗಿ ಇರುವುದಿಲ್ಲ ಮದುವೆ ಅಲ್ವಾ ವೃಷಭಲ್ಗ್ ಜಾತಕ ಎಸ್ ಸಕ್ಷನ್ದ ಹೆಸರು ಮದುವೆ ಯಜವನ ವೇರಿಯೇಷನ್ ಬರುತ್ತೆ ಅಷ್ಟು ಸುಲಭ ಅಲ್ಲ ನಿಮ್ಮ ಪಾರ್ಟ್ನರ್ನ ಭೂಮಿ ವಿಚಾರ ಮನೆ ವಿಚಾರ ತೊಂದರೆಗಳಾಗ್ತವೆ ಅಥವಾ ನಿಮ್ಮ ಅತ್ತೆ ಯಾರಿದ್ದಾರೆ ಈಗ ನೀವು ಹೆಣ್ಣು ಮಗಳು ಅಂತ ಇಟ್ಕೊಳ್ಳೋಣ ಎಸ್ ಸಕ್ಷನ್ ಹೆಸರಿದೆ ವೃಷಭಬಲ್ಗ್ ಜಾತ ಅಥವಾ ಅತ್ತೆಯಿಂದ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ಅತ್ತೆಯ ಕಾಟ ತಡಿಲಿಕ್ಕೆ ಆಗಲ್ಲ ಈ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಾರೆ ರೈತನ ಅದಕ್ಕೆ ಬೇರೆ ಬೇರೆ ರೀತಿಯ ಪರಿಹಾರಗಳಿರ್ತವೆ ಅದು ವಿಷಯ ಬೇರೆ ಬಟ್ ಇದಂತೂ ಆಗುವುದಂತೂ ಪಕ್ಕ ಈ ರೀತಿಯಾಗಂತೂ ಆಗಲಿಕ್ಕೆ ಶುರುವಾಗುತ್ತೆ ರೈಟಾ ಅದರ ಜೊತೆಗೆ ನೀವು ಪಿ P.F.B.M. Piafub ಪಿ ಎಫ್ ಬಿ ಎಮ್ ಈ ಅಕ್ಷರದಿಂದ ಹೆಸರಿಟ್ಕೊಂಡಾಗ ಕೂಡ ನಿಮಗೆ ಈ ಪರಿಸ್ಥಿತಿಯಿಂದ ಅಲ್ಲಿ ತಂದೆ ಮುಖಾಂತರ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅತ್ತೆಯ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸುಖ ಅಂತ ಇರುವುದಿಲ್ಲ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ನಿಮ್ಮ ಪಾರ್ಟ್ನರ್ಗೆ ಭೂಮಿ ವಿಚಾರ ಮನೆ ವಿಚಾರ ತೊಂದರೆ ಇರ್ತವೆ ಮನೆ ಮಾಡಲಿಕ್ಕೆ ಅದು ಬಿಡುವುದಿಲ್ಲ ಅವರಿಗೆ ಈ ಸಮಸ್ಯೆಯನ್ನು ನೀವು ಅನುಭವಿಸ್ತೀರ ರೈತನೇ ಹಾಗಾದ್ರೆ ನೀವೀಗ ಕೇಳ್ತೀರಾ ವೃಷಭ ಲಗ್ನಕ್ಕೆ ಯಾವ ಅಕ್ಷರಪ್ಪ ತುಂಬ ಫೇವರಬಲಾಗಿ ಕೆಲಸ ಮಾಡುವಂಥದ್ದು ಅಷ್ಟು ಸುಲಭ ಯಾವುದು ಕೂಡ ಇಲ್ಲ ಓಕೆನಾ ಎಲ್ಲಿ ಯಾವುದೇ ಅಕ್ಷರ ಇಟ್ಕೊಂಡು ಕೂಡ ಅಲ್ಲಿ ಒಂದರ ಒಂಥರ ಏನಾಗುತ್ತೆ ಅಂದರೆ ನಿಮಗೆ ಅಲ್ಲಿ ಏನೋ ಒಂದು ವೇರಿಯ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಪರಿಹಾರನೇ ಮಾಡ್ಕೊಳ್ಬೇಕಾಗುತ್ತೆ ಇಂಥದ್ದೇ ಒಂದು ಹೆಸರಿಂದ ಇಟ್ಕೊಂಡಾಗ ಈ ರೀತಿ ಈಗ ಈಗ ನೀವು ತಾತ ದಾದನ ಅಕ್ಷರದ ಹೆಸರು ಇಟ್ಕೊಂಡ್ರಿ ಅಂತ ಇಟ್ಕೊಂಡು ನಾನು ಹೇಳ್ತೀನಿ ನಿಮಗೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆಗೋದಿಲ್ಲ ನಿಮ್ಮ ಹತ್ರ ಅದನ್ನು ನಿಭಾಯಿಸ್ಲಿಕ್ಕೆ ಆಗುದಿಲ್ಲ ಯಾವಾಗ ನೋಡಿ ಇನ್ಸಲ್ಟ್ ಅನುಭವಿಸ್ತೀರಾ ಯಾವಾಗ ನೋಡಿ ನಿಮ್ಮ ನಿಮ್ಮವರು ನಿಮ್ಮನ್ನೇ ಬಿಟ್ಟು ದೂರ ಹೋಗಿರ್ತಾರೆ ತಾತ ದಾದನ ಅಕ್ಷರದಿಂದ ಹೆಸರು ವೃಷಭ ಲಗ್ನ ವೃಷಭ ರಾಶಿಯ ಜಾತಕ ಅರ್ಥ ಮಾಡ್ಕೊಳ್ಳಿ ತಾತ ದಾದನ ಅಕ್ಷರದಿಂದ ಹೆಸರು ವೃಷಭರಾಶಿ ವೃಷಭ ಲಗ್ನ ನಿಮ್ಮವರು ನಿಮ್ಮಿಂದ ದೂರ ಆಗ್ತಾರೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ನಾಳೆ ನೀವು ಒಂಟಿಯಾಗಿರಬೇಕಾಗುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ವಾ ಇವತ್ತಿವತ್ತು ಇತ್ತು ಈಗೀಗ ಸರಿ ಇಲ್ಲ ಈಗೀಗ ರಿಲೇಷನ್ ಇತ್ತು ಈಗೀಗ ಸರಿಯಿಲ್ಲ ಈ ಪರಿಸ್ಥಿತಿಯನ್ನು ನೀವು ಎದುರಿಸುವಂತಹ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇತ್ತು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ ಬಿಸ್ನೆಸ್ ಮಾಡೋದಾದರೂ ಕೂಡ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಈ ಜಾತಕಕ್ಕೆ ಬುಧ ಯಾರಾಗ್ತಾನೆ ನೋಡಿ ಬುಧ ಪಂಚಮಾಧಿಪತಿ ಬುಧ ದ್ವಿತೀಯಾಧಿಪತಿ ಅದಕ್ಕೆ ಬಿಸ್ನೆಸ್ ಮಾಡೋದು ಯೋಗ ಅಂತೂ ಇದೆ ಬಟ್ ಟೆಕ್ನಿಕನ್ನು ಫಾಲೋ ಮಾಡಿದೆ ಬಿಸ್ನೆಸ್ ಮುಂದುವರಿದಿಲ್ಲ ಟೆಕ್ನಿಕ್ ಫಾಲೋ ಮಾಡಬೇಕಾಗುತ್ತೆ ಆ ಟೆಕ್ನಿಕಲ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಈಗ ನೋಡಿ ಈಗೇನಾಗುತ್ತೆ ನಿಮ್ಮಲ್ಲಿ ಈ ಜಾತಕದಲ್ಲಿ ಬಹಳ ಮುಖ್ಯವಾದ ರಾಶಿಗಳು ದುಸ್ಥಾನದಲ್ಲಿವೆ ಯಾವುದು ವೃಷ ತುಲಾರಾಶಿ ರಿಚ್ ರಾಶಿ ಅದು ಉಂಟು ಗ್ರೋತ್ ಕೊಡುವಂಥ ರಾಶಿ ಎಂಟನೇ ಮನೆಯಲ್ಲಿಂಟು ಧನು ರಾಶಿ ಎಂಟನೇ ಮನೆಯಲ್ಲಿಂಟು ಆನಂತರ ಎಲ್ಲ ಕೆಲಸಗಳನ್ನ ಸ್ಟಾರ್ಟಪ್ ಮಾಡುವಂಥ ರಾಶಿ ಅದು ಹನ್ನೆರಡನೇ ಮನೆಯಲ್ಲಿಂಟು ಅಲ್ವಾ ಮೇಜರ್ ರಾಶಿಗಳೇ ದುಸ್ಥಾನದಲ್ಲಿದೆ ಇಲ್ಲಿ ಅಲ್ವಾ ಅದಕ್ಕೋಸ್ಕರ ಏನಾಗುತ್ತೆ ಲೈಫಲ್ಲಿ ಬಹಳಷ್ಟು ಸ್ಟ್ರಗಲ್ ಇರ್ತದೆ ಬಹಳಷ್ಟು ಸಮಸ್ಯೆಗಳು ಇರ್ತದೆ ಬಟ್ ಯಾವಾಗ ನಿಮಗೆ ಟೆಕ್ನಿಕ್ ಗೊತ್ತಾಯಿತು ಈಗ ಈ ರೀತಿಯಾಗಿ ಇದನ್ನು ಫಾಲೋ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಟೆಕ್ನಿಕ್ ಗೊತ್ತಾಯಿತು ಅಂದಾಗ ಅದನ್ನು ನೀವು ಯಾವಾಗ ಫಾಲೋ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ತಾತಾದ ಅಕ್ಷರನ ಹೆಸರು ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ ನೀವು ಜ್ಯೋತಿಷ ವಾಸ್ತು ರಹಸ್ಯ ವಿದ್ಯೆಗಳ ಕಲಿತಿದ್ದೀರಾ ಅಂತ ಇಟ್ಕೊಳ್ಳೋಣ ಈಗ ಈಗೇನಾಗುತ್ತೆ ಗೊತ್ತಾ ಈಗ ನೀವು ಅದರ ಮುಖಾಂತರ ಅಲ್ವಾ ಅದರ ಮುಖಾಂತರ ಒಂದಷ್ಟು ಜನಕ್ಕೆ ಸೊಲ್ಯೂಷನ್ ಕೊಡೋದ್ರ ಮುಖಾಂತರ ಒಂದಷ್ಟು ಜನರ ಕಷ್ಟವನ್ನು ದೂರ ಮಾಡಿದ್ರ ಮುಖಾಂತರ ಒಂದಷ್ಟು ಜನಕ್ಕೆ ನೀವು ಪರಿವರ್ತನೆಯನ್ನು ತರುವುದರ ಮುಖಾಂತರ ಏನಂದರೆ ನಿಮ್ಮ ಲೈಫನ್ನು ಚೆನ್ನಾಗಿಟ್ಕೊಳ್ಬೋದು ಇದು ಆಗುತ್ತೆ ಅಥವಾ ನೀವೇನು ಮಾಡ್ಬೋದು ನಿಮ್ಮಲ್ಲಿ ಏನು ಹಣ ಉಂಟು ಮ್ಯೂಚುವಲ್ ಫಂಡಿಗೆ ನೀವು ಹಾಕ್ತಾ ಹಾಕ್ತಾ ಹೋದಾಗ ಅದಕ್ಕೆ ನೋಡಬಾರ್ದು ಮತ್ತೆ ಮ್ಯೂಚುವಲ್ ಫಂಡಿಗೆ ಹಾಕ್ತಾ ಹೋಗ್ಬೇಕು ಎಷ್ಟು ಹಣ ಉಂಟು ಹಾಕಿ ಬಿಡಬೇಕು ಸುಮ್ಮನೆ ಇರಬೇಕು ಮ್ಯೂಚುವಲ್ ಫಂಡಿಗೆ ಹಾಕೋದು ಸುಮ್ಮನೆ ಇರೋದು ರೈಟನೇ ಆವಾಗ ಕೂಡ ಏನಾಗುತ್ತೆ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತವೆ ನಮ್ಮ ರಾಶಿ ವೃಷಭ ಬಲಗ್ನದವರಿಗೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ನೋಡಿ ಅಲ್ವಾ ರೈಟ್ ಆವಕೆನಾ ಆಗ ಪ್ರಾಬ್ಲಮ್ ಎಲ್ಲ ಕಥಮ ಆಗಲಿ ಸ್ಟಾರ್ಟ್ ಯಾಕಂದರೆ ನಿಮಗೆ ಯಾವತ್ತಿದ್ರು ಕೂಡ ನೋಡಿ ನಿಮಗೆ ಮ್ಯಾರಿಡ್ ಲೈಫ್ ನಿಮ್ಮ ತಂದೆ ವಿಚಾರ ಗ್ರೋತಿನ ವಿಚಾರ ಹೈಯರ್ ಎಜುಕೇಶನ್ ಆನಂತರ ಸ್ಟಾರ್ಟಪ್ ಏನಾದರೂ ಕೆಲಸನ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸ್ಟಾರ್ಟ್ ಮಾಡಬೇಕಾದ್ರೆ ಅಷ್ಟು ಖರ್ಚು ವೆಚ್ಚ ಮಾಡಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಥವಾ ಕೆಲವೊಮ್ಮೆ ಇನ್ಸಲ್ಟ್ ಆಗಿ ಕೂಡ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇರಾತೀರ ಹಾಗಾದರೆ ವೃಷಭ ಬಿಸ್ನೆಸ್ ಮಾಡಬೇಕಾದ್ರೆ ಏನಪ್ಪ ಇರಬೇಕು ಈಗ ಮದುವೆ ಜೋ ಚೆನ್ನಾಗಿರ್ಬೇಕು ಒಂದು ಎರಡನೇದಾಗಿ ನಿಮ್ಮ ನೀವು ಸೇವೆ ಮಾಡಲೇಬೇಕಂತ ಅಂದರೆ ಅಂದರೆ ಈಗ ಬಿಸ್ನೆಸ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ ಬಿಸ್ನೆಸ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಏನು ಲಾಭ ಬರುತ್ತೆ ಆ ಲಾಭವನ್ನು ತೆಗೆದಿಟ್ಟು ಅದರ ಮುಖಾಂತರ ಕೂಡ ನೀವು ಬೇರೆಯವರಿಗೆ ಹೆಲ್ಪ್ ಮಾಡಿದಾಗ ಅದು ಕೂಡ ನಿಮ್ಮ ಪಾಲಿಗೆ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರ ಅಲ್ವಾ ಈಗ ಎಂಸ್ಕೊಳ್ಳಿ ಎಸ್ ತಕ್ಷಣ ಹೆಸರಿದೆ ಅಂತ ಇಟ್ಕೊಳ್ಳೋಣ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ ಕಾರ್ಯಕ್ಷೇತ್ರ ಇರ್ಬೋದು ನಿಮ್ಮ ಬಿಸ್ನೆಸ್ ಇರ್ಬೋದು ಅಲ್ವಾ ನಿಮ್ಮ ತಂದೆಯ ಕುಟುಂಬ ಇರ್ಬೋದು ಆನಂತರ ನಿಮ್ಮ ನಿಮ್ಮ ತಂದೆಯ ಕುಟುಂಬ ನಿಮ್ಮ ಪಾರ್ಟ್ನರ್ನ ಮನೆ ಜಾಗ ವಾಹನ ಆನಂತರ ನಿಮ್ಮ ಅತ್ತೆ ಆನಂತರ ತಂದೆಯ ಕುಟುಂಬ ವಿಶೇಷ ತೊ ಇದರಲ್ಲೆಲ್ಲ ಮೋಸವನ್ನು ನೋಡ್ತೀರ ನೀವು ಎಲ್ಲ ಕಡೆ ಕೂಡ ಮೋಸ 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 ಪಾಪ ಏನು ಮಾಡಬೇಕು ಗೊತ್ತಾಗ ಈ ಪರಿಸ್ಥಿತಿ ಸೊ ನೀವೇನು ಮಾಡಬೇಕು ಪ್ರತಿ ಶನಿವಾರ ಶನಿವಾರ ದಿವಸ ಒಂದು ಅರ್ಧ ಅಥವಾ ಒಂದು ಕಿಲೋ ಟೀ ಪೌಡರನ್ನು ನಿಮ್ಮ ಕೈಯಿಂದ ಯಾರಿಗದು ದಾನ ಅಲ್ವಾ ಮೂರು ಇದನ್ನು ಕಂಟಿನ್ಯೂ ಮಾಡಬೇಕು ಮತ್ತು ಯಾವಾಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಇದೆ ಅವಾಗೆಲ್ಲ ಮಾಡಬೇಕು ಎಸ್ತಕ್ಷರ ಇದನ್ನು ಮಾಡಿದಾಗ ಏನಾಗುತ್ತೆ ನಿಮಗೆ ಆ ಪಾರ್ಟಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಆಗುತ್ತೆ ಪಕ್ಕಾ ನಿವಾರಣೆ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ಅಲ್ವ ಇಲ್ಲಾಂದರೆ ನೀವು ನೋಡಿ ಎಸ್ತಾಕ್ಷರಿಂದ ಹೆಸರು ಆನಂತರ ರಾಹು ದಶೆ ನಡೀತಾ ಉಂಟು ಅಥವಾ ನಿಮಗೆ ನಲವತ್ತರಿಂದ ನಲವತ್ತೊಂಬತ್ತರ ಎ ಸಿರೀಸ್ ನಡೀತಾ ಉಂಟು ಬಹಳಷ್ಟು ಸಮಸ್ಯೆಗಳನ್ನು ಆಗರದಲ್ಲಿ ಸಿಕ್ಕಾಕೊಳ್ತಿರಲ್ವಾ ತುಂಬ ತುಂಬ ಚಾಲೆಂಜಿಂಗನ್ನು ನೀವು ಪಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟಲ್ಲೋ ನಿಮಗೆ ತೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು ರೈಟ್ ತಾನೇ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಓಕೆ ಹಾಗಾದರೆ ಟೀ ಪೌಡರನ್ನು ದಾನ ಮಾಡೋದರಿಂದ ಅಲ್ವಾ ನಾನು ಹೇಳ್ತೀನಿ ನಿಮಗೆ ಎಸ್ ಅಕ್ಷರದಲ್ಲಿ ಯಾರು ಬೇಕಾದರೂ ಇರಲಿ ನೀವೇನು ಬೇಕಾದರೂ ಇರಲಿ ಪರವಾಗಿಲ್ಲ ಪ್ರತಿ ಶನಿವಾರ ದಿವಸ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರ್ ನಿಮ್ಮ ಕೈಯಿಂದ ನೀಡಿ ಪೀಪಲ್ಸ್ ಅಂದರೆ ಯಾರಿಗೆ ಅವಶ್ಯಕತೆ ಉಂಟು ಅವ್ರಿಗೆ ನೀವು ದಾನ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ನಿಧಾನಗತಿಯಲ್ಲಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಎಸ್ ತಕ್ಷರದ್ದು ಯಾರು ಬೇಕು ಯಾಕಂದರೆ ಎಸ್ ತಕ್ಷರದ ವಿಷಯ ಗೊತ್ತಿರ್ತದಲ್ವ ಯಾಕಂದರೆ ತಂದೆಯಿಂದ ಸುಖಾನೇ ಇರಲ್ಲ ಅವರಿಗೆ ತಂದೆಯಿಂದ ವ್ಯತ್ಯಯ ಉಂಟಾಗುತ್ತೆ ಅಥವಾ ತಂದೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗಿದೆ ಅದು ನೀವು ವಿದೇಶ ದೇಶ ವಿದೇಶ ಪ್ರಯತ್ನ ಅಂತೂ ಮಾಡ್ಬೋದು ಟೆಕ್ನಿಕಲ್ ನಾಲೆಜ್ ಇರ್ತದೆ ಎಲ್ಲ ಚೆನ್ನಾಗಿರ್ತದೆ ಪರವಾಗಿಲ್ಲ ಬಟ್ ಲೈಫ್ ಅಷ್ಟು ಸುಲಭ ಅಲ್ಲ ಎಲ್ಲೋ ನಿಮ್ಗೆ ಏನಾಗುತ್ತೆ ಈಗ ವೃಷಭ ಲಗ್ನದವರಿಗೆ ನಾನು ಹೇಳಿದೆ ಅದೇ ರೀತಿ ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇದು ಈಗ ಕನ್ಯಾ ಲಗ್ನದ ಜಾತಕ ಅಂತ ಇಟ್ಕೊಂಡೆ ಎಸ್ ಎಕ್ಸ್ ಹೆಸರಿಟ್ಕೊಂಡಿಕ್ಕೂ ಸಮಸ್ಯೆಗಳ ಆಗರೇ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಓಕೆನಾ ಅರ್ಥ ಮಾಡಿಕೊಂಡಿ ಅರ್ಥ ಆಗುತ್ತೆ ತುಂಬಾ ಚೆನ್ನಾಗಿರ್ತದೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರ ಲೈಫಲ್ಲಿ ಓಕೆನಾ ಹಾಗಾದ್ರೆ ವೃಷಭ ಲಗ್ನದವ್ರ್ ವಿಚಾರ ಗೊತ್ತಾಯ್ತೀಗ ಹಾಗಾದ್ರೆ ಬಿಸ್ನೆಸ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಮದುವೆ ಚೆನ್ನಾಗಿರಬೇಕು ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಬೇಕು ಖಂಡಿತ ಬಿಸ್ನೆಸ್ ಮಾಡಬಹುದು ಯಾಕಂದ್ರೆ ನಿಮ್ಮ ನಿಮ್ಮಲ್ಲಿ ಮಾತುಗಾರಿಕೆ ಇದೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅದಕ್ಕೋಸ್ಕರ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ನಮ್ಮ ಪಾಲಿಗೆ ಒಂದು ಖಂಡಿತ ಇದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆಯದಾಗುತ್ತೆ ರೈಟ್ ಓಕೆ ನೆಕ್ಸ್ಟ್ ಬಂದ್ಬೇಡ ಮಿಥುನ ಲಗ್ನಕ್ಕೆ ಅಲ್ವಾ ಮೊದಲೇ ಕಮ್ಯುನಿಕೇಶನ್ ಮಾಡುವಂಥ ರಾಶಿನೇ ಲಗ್ನದಲ್ಲಿದೆ ಪರಾಕ್ರಮದ ರಾಶಿನೇ ಲಗ್ನದಲ್ಲಿದೆ ಅಥವಾ ಬಿಸ್ನೆಸ್ ಮಾಡುವಂಥ ಯೋಗ ಈ ಜಾತಕಕ್ಕೂ ಇದೆ ಏನೂ ತೊಂದರೆ ಇಲ್ಲ ಬಿಸ್ನೆಸ್ ಅಂತೂ ಖಂಡಿತ ನೀವು ಮಾಡ್ಬೋದು ಬಟ್ ಇಲ್ಲಿ ಕಂಡೀಷನ್ ಏನು ಅಪ್ಲೈ ಆಗುತ್ತೆ ಅಂದರೆ ವಿಶೇಷವಾಗಿ ನೀವೇನು ನಿಮಗೆ ನಿಮ್ಮಲ್ಲಿ ಏನಿರ್ತದೆ ವೀಕ್ನೆಸ್ ಅಂದರೆ ನಮ್ಮ ಮಿಥುನ ಲಗ್ನದವರಲ್ಲಿ ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯವರಲ್ಲಿ ಇವರು ಜಾಸ್ತಿ ಜನರನ್ನು ಪಾರ್ಟ್ನರ್ಶಿಪ್ ಮಾಡ್ಕೊಳ್ತಾರೆ ಇದು ದೊಡ್ಡ ಸಮಸ್ಯೆ ಯಾಕಂದರೆ ಇವರು ಅಕ್ಕಪಕ್ಕದವರೇ ಪ್ರೀತಿ ಪ್ರೇಮಕ್ಕಂತ ಬಳಸ್ಕೊಂಡು ಅಲ್ಲಿ ಮಿಸ್ಯೂಸ್ ಮಾಡಿಕೊಂಡು ತೊಂದರೆ ಕ್ರಿಯೇಟ್ ಮಾಡುವ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಈ ಜಾತಕಕ್ಕೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಹಳ ಜಾಗೃತರಾಗಿರಬೇಕು ತುಂಬ ಸುಲಭಂತು ಖಂಡಿತ ಅಲ್ಲ ಇಲ್ಲಾಂದರೆ ನಿಮ್ಮ ಬಿಸ್ನೆಸ್ ಟೋಟಲಿ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಬಟ್ ನಿಮಗೆ ಯೋಗ ಯಾಕೆ ಕ್ರಿಯೇಟ್ ಆಗಿದೆ ಯಾಕಂದರೆ ಲಗ್ನದಲ್ಲಿ ಮಿಥುನ ರಾಶಿ ಅದರ ಅಧಿಪತಿನೇ ಬುಧ ನಾಲ್ಕನೇ ಮನೆಯಲ್ಲಿ ಕನ್ಯಾ ರಾಶಿ ಅದರ ಅಧಿಪತಿ ಕೂಡ ಬುಧ ಚೆನ್ನಾಗಿ ಮಾತಾಡೋಂಥ ಯೋಗ ಯೋಗ ಇದೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತೀರಾ ಯಾರು ಮಾತಾಡ್ತೀರಾ ಮಾತಾಡ್ತೀರ ಆಗಿ ಟಚ್ ಆಗಿ ಮಾತಾಡ್ತೀರಾ ಅದಕ್ಕೋಸ್ಕರ ಬಿಸ್ನೆಸ್ ಮಾಡುವಂಥ ಇದು ಯೋಗ ಅಂತೂ ಇರ್ತದೆ ನಿಮಗೆ ಅದಕ್ಕೆ ಬೇಗ ಪ್ರಯತ್ನ ಅಂತೂ ಮಾಡ್ಬೋದು ನೀವು ಬಟ್ ನಿಮ್ಮಲ್ಲಿರುವಂಥ ಆ ಕೆಟ್ಟ ಚಟ ಇದೆಯಲ್ವಾ ಅಕ್ಕಪಕ್ಕದಲ್ಲಿ ಯಾರೇ ಬಂದು ಕೂಡ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಳ್ಳೋದು ಯಾರಾದರೂ ಸಾಹಸವನ್ನು ತೋರಿಸಿದ್ರೆ ಅವ್ರ ಜೊತೆಗೆ ಹೋಗೋದು ಅವರು ಅವರನ್ನೇ ಮದುವೆ ಆಗ್ತಾನಂತ ಹೇಳೋದು ಸೊ ಇದೆಲ್ಲ ನಿಮ್ಮಲ್ಲಿರುವಂತಹ ಈ ದುರ್ಗುಣಗಳು ಈ ಕೆಟ್ಟ ಜನ ಬಿಟ್ಟಾಗ ಬಿಸ್ನೆಸ್ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ ಅಂದ್ರೆ ಒಂದನ್ನು ಮಾತು ನೆನಪಿಟ್ಕೊಳ್ಳಿ ಎಣಿಸ್ಕೊಳ್ಳಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರೋ ಇದ್ದಾರೆ ಅವರು ಅವರ ಪ್ರೀತಿ ಪ್ರೇಮದ ಬಲೆಯಲ್ಲಿ ನೀವು ಬಿದ್ದು ಬಿಟ್ಟರೆ ಅಂತ ಈಗ ನಿಮ್ಮ ಬಿಸ್ನೆಸ್ ಫೇಲ್ಯೂರ್ ಆಗುತ್ತೆ ಖಂಡಿತ ನಿಮ್ಮ ಬಿಸ್ನೆಸ್ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ಆ ಬಿಸ್ನೆಸ್ ಮಾಡಬೇಕಾದ್ರೆ ಈ ವಿಚಾರಗಳು ಮೊದ್ಲು ಇವೆಯಾ ಅಥವಾ ನಿಮಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ ನಿಮಗೆ ಮದುವೆ ಆಗಿದೆ ಸಂಸಾರ ಚೆನ್ನಾಗಿ ಅಥವಾ ಆ ಮೂಮೆಂಟ್ ಅಲ್ಲಿ ನೀವು ಬಿಸ್ನೆಸ್ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆ ಮೂಮೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಾರೆ ರೈಟ್ ತಾನೆ ಓಕೆನಾ ಈಗ ಹೆಣಿಸ್ಕೊಳ್ಳಿ ಮಿತ್ರಲಗ್ನದವ್ರ ಜಾತಕ ನಿಮ್ಮ ಹೆಸರು ಬಂದು ಪಿ ಎಫ್ ಬಿ ಎಮ್ ಓಕೆ ಪಿ ಎಫ್ ಬಿ ಎಮ್ ಅಕ್ಷರದಲ್ಲಿ ಉಂಟು ಇಟ್ಕೊಳ್ಳೋಣ ನಾನು ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಭಾಳಷ್ಟು ಬಹಳಷ್ಟು ಸ್ಟ್ರಗಲನ್ನು ಅನುಭವಿಸ್ತೀರ ಚಾಲೆಂಜಿಂಗನ್ನು ನೋಡ್ತೀರಾ ತುಂಬ ಸ್ಟ್ರಗಲ್ ಆಗುತ್ತೆ ನಿಮಗೆ ಅಷ್ಟು ಸುಲಭ ಅಂತ ಖಂಡಿತಲ್ಲ ವಿದೇಶ ಪ್ರಯಾಣ ಮಾಡಿದಾಗ ಮಾತ್ರ ಈ ಒಂದು ಈ ಒಂದು ಅಕ್ಷರಗಳೇನುಂಟು ಅದು ಕೆಲಸ ಮಾಡ್ತವೆ ಅನ್ಯಥಾ ಲೈಫಲ್ಲಿ ಇನ್ನು ಏನು ಬೇಡಪ್ಪ ಎಲ್ಲ ಸಮಸ್ಯೆ ಯಾವಾಗೂ ಕ ಕಾರ್ಯಕ್ಷೇತ್ರನ ಸಮಸ್ಯೆನೇ ಸುಖನೇ ಸಿಗಲಿಕ್ಕಿಲ್ಲ ಮದುವೆ ಜೋನ ಸಮಸ್ಯೆ ಆಯಿತು ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಉಂಟಾಯಿತು ಏನು ಮಾಡೋದು ಈ ಪರಿಸ್ಥಿತಿಯನ್ನು ನೀವು ಎದುರಿಸ್ತೀರಾ ಯಾರು ನಮ್ಮ ಮಿಥುನದವರು ಪಿ ಎಫ್ ಬಿ ಎಂ ಅಕ್ಷರದಲ್ಲಿ ಹೆಸರುಗಳನ್ನು ಇಟ್ಕೊಂಡಾಗಬೇಕು ಅದಕ್ಕೆ ಆಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋ ಇಂಥ ಒಂದು ಅಕ್ಷರವನ್ನು ಇಟ್ಕೊಳ್ತೀರ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮುಳುಗಿ ಹೋಗ್ತೀರ ನೀವು ನಿಮ್ಮಿಂದ ಆಗದಂಥ ವಿಚಾರ ಖಂಡಿತವಾಗಿ ನೀವು ಬಿಸ್ನೆಸ್ ಮಾಡೋದೇ ಇಲ್ಲ ಅಂತ ಇಂಡಿಕೇಶನ್ ಯಾಕಂದರೆ ನಿಮ್ಮನ್ನು ಹಿಡಿದು ಹಿಡಿದು ಮೋಸ ಮಾಡ್ತಾರೆ ಅಂತ ನೋಡಿ ಹಿಡಿದು ಹಿಡಿದು ಮೋಸ ಮಾಡ್ತಾರೆ ನಿಮ್ಮನ್ನು ಅದರ ಜೊತೆಗೆ ಎಸ್ ಅಕ್ಷರವನ್ನು ಸೇರಿಸ್ಕೊಳ್ಳಿ ಪಿ ಎಫ್ ಬಿ ಎಮ್ ಮತ್ತು ಎಸ್ ಅಕ್ಷರ ಇಷ್ಟು ಅಕ್ಷರನ ಹೆಸರು ಇಟ್ಕೊಂಡಾಗ ನಿಮ್ಮನ್ನು ಹಿಡಿದು ಹಿಡಿದು ಮೋಸ ಮಾಡ್ತಾರೆ ಅಂದರೆ ನಿಮ್ಮಲ್ಲಿ ತುಂಬಾ ಸಾಫ್ಟ್ ನೇಚರ್ ರೈಟ್ ಆ ಪಾರ್ಟಿಗೆ ಸಾಫ್ಟ್ ನೇಚರ್ ಇರ್ತದೆ ತುಂಬಾ ಸಾಫ್ಟ್ ನೇಚರ್ ಇರ್ತದೆ ಯಾರು ಏನು ಹೇಳಿದ್ರು ಕೊಟ್ಟು ಬಿಡ್ತೀರ ಅವರಿಗೆ ಈಗೇನಾಯಿತು ನಿಮ್ಮ ಬಿಸ್ನೆಸ್ ಚಾಪಾಟ್ ಆಯಿತು ಅದಕ್ಕೋಸ್ಕರ ಈ ಅಕ್ಷರದಿಂದ ಹೆಸರು ಉಂಟು ಉಂಟಾದಾಗ ನಿಮ್ಮ ಬಿಸ್ನೆಸ್ ನಡೆಯುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗದಂಥ ವಿಚಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ವೇಳೆ ಅನ್ಸ್ಕೊಳ್ಳಿ ನಮ್ಮ ಮಿತ್ರ ಲಗ್ನದವರು ತಾತಾದನ ಅಕ್ಷರನ ಹೆಸರಿಟ್ಕೊಂಡ್ರೀಗ ದ ದಾದಾನ ಅಕ್ಷರನ ಹೆಸರಿಟ್ಕೊಂಡ್ರು ಅಂತ ಇಟ್ಕೊಳ್ಳೋಣ ಮೇ ಬಿ ಬಿಸ್ನೆಸ್ಗೆ ಸಂಬಂಧಪಟ್ಟದು ಸಪೋರ್ಟ್ ಮಾಡುತ್ತೆ ಪರವಾಗಿಲ್ಲ ಬಲೆ ಮ್ಯಾರಿಡ್ ಲೈಫ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಮ್ಯಾನೇಜೇಬಲ್ ಅದನ್ನು ಮ್ಯಾನೇಜ್ ಮಾಡ್ಬೋದು ಬಟ್ ನಿಮಗೆ ಫೇವರಬಲ್ ರಿಸಲ್ಟ್ ಅಂತೂ ಇರುತ್ತೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮ್ಯಾರಿಡ್ ಲೈಫನ್ನು ಸರಿಯಾದ ವೇಯಲ್ಲಿ ನೀವು ತೆಗೆದುಕೊಂಡು ಹೋದಾಗ ತಾತಾದನ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡು ತಾತ ದಾದನ ಓಕೆನಾ ಈ ವ್ಯಂಜನ ಅಕ್ಷರ ನೋಡ್ಕೊಳ್ಬೇಕು ತಾತ ತಾತ ತಾತಾದನ ಅಕ್ಷರನ್ನ ಹೆಸರನ್ನು ಇಟ್ಕೊಂಡಾಗ ಖಂಡಿತವಾಗಿ ಅದು ಫೇವರಬಲ್ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಖಂಡಿತ ನಿಮಗೆ ಬಿಸ್ನೆಸ್ ಕೂಡ ಗ್ರೋತ್ ಆಗ್ಬೋದು ಮದುವೆ ಜೋನ್ದಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ತದೆ ಅದನ್ನು ನೋಡ್ಕೊಳ್ಬೇಕು ಅವರ ಇಚ್ಛೆಗಳನ್ನು ನೋಡ್ಕೊಳ್ಬೇಕು ಅವ್ರು ಏನು ಹೇಳ್ತಾರಂತ ಅಂತ ಇದು ಬಹಳ ಫೇವರೇಬಲ್ ಆಗ್ಬೋದು ಹಾಗೆ ತಾತ ತಾದ ನಕ್ಷತ್ರದ ಹೆಸರು ಉಂಟು ಅಂತಾದಾಗ ಮಿಥುನ ಲಗ್ನವರು ಡೆಫಿನೆಟ್ ಆಗಿ ಬಿಸ್ನೆಸ್ ಮಾಡೋದಕ್ಕೆ ಹಿಂಜರಿಬಾರದು ಖಂಡಿತ ಹೋಗ್ಬೋದು ಮುಂದೆ ಬಿಸ್ನೆಸ್ ಮಾಡೋದು ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಈಗ ನಾನು ಬ್ಲಾಂಕ್ ಚಾರ್ಟ್ ಮುಖಾಂತರ ಪ್ರಿಯೇಟ್ ಮಾಡಿದ್ದೇನೆ ಇನ್ನೂ ರಿಯಲ್ ಬೇಕಂದ್ರೆ ನೀವು ನಿಮ್ಮ ಜಾತಕವನ್ನೇ ಹೋಗಿ ತೋರಿಸಿ ಪ್ಲಾನಟರಿ ಪೊಸಿಷನ್ ಏನಿದೆ ಯಾವ ಅದು ಕೆಲಸ ಉಂಟು ಯಾವ ಏಜ್ ಸಿರೀಸ್ ನಡೀತಾ ಉಂಟು ಯಾವ ದಶಾಭುಕ್ತಿ ನಡೀತಾ ಉಂಟು ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾ ಉಂಟು ಇದನ್ನು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಬರೇ ಒಂದು ಪ್ಲಾನೆಟರಿ ಪೊಸಿಷನ್ ನೋಡೋದು ಅಷ್ಟೇ ಅಲ್ಲ ಎಲ್ಲಿ ಬಿಸ್ನೆಸ್ ಮಾಡಿದ್ರೆ ಆ ಜಾಗ ಸಮೇತ ನೋಡ್ಕೊಳ್ಬೇಕು ಹೋಗಿ ಆ ಜಾಗದಲ್ಲಿ ಯಾರಿದ್ದಾರೆ ಮುಂಚೆ ಯಾರಿದ್ರು ಯಾವ ರೀತಿ ವಾಸ್ತು ಪ್ರಿಪೇರ್ ಆಗಿದೆ ಸೊ ಇದನ್ನು ಕೂಡ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಬಿಲ್ಡಿಂಗ್ ಇದೆ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ನಿಮಗೆ ಒಂದು ಬಿಲ್ಡಿಂಗ್ ಇದೆ ಅಲ್ಲ ಒಂದು ಬಿಲ್ಡಿಂಗ್ ಆ ಬಿಲ್ಡಿಂಗ್ ಅಲ್ಲಿ ಒಂದು ಕಾರ್ನರ್ ನಲ್ಲಿ ಒಂದು ಅಂಗಡಿ ಇದೆ ಇನ್ನೊಂದು ಕಾರ್ನರ್ ಅಲ್ಲಿ ಮತ್ತೊಂದು ಅಂಗಡಿ ಇದೆ ಓಕೆನಾ ಎರಡು ಕಾರ್ನರ್ ಈ ಒಂದು ಕಾರ್ನರ್ ಆ ಒಂದು ಕಾರ್ನರ್ ಅಂಗಡಿ ಇದೆ ಅಂತ ಇಟ್ಕೊಳ್ಳೋಣ ಕಾರ್ನರ್ ಕಾರ್ನರ್ ನಲ್ಲಿ ಅಂಗಡಿ ಇರುವಂತದ್ದು ಆ ಕಾರ್ನರ್ ನಲ್ಲಿ ಒಂದು ಅಂಗಡಿ ಈ ಕಾರ್ನರ್ ನಲ್ಲಿ ಒಂದು ಅಂಗಡಿ ಓಕೆನಾ ಲಗ್ನ ಜಾತಕ ಬಿಸ್ನೆಸ್ ಮಾಡಲಿಕ್ಕೆ ಉಂಟು ನಿಮಗೆ ಕಾರ್ನರ್ನ ಅಂಗಡಿ ಅಲ್ಲಿ ಖಾಲಿ ಇದೆ ಅಲ್ಲಿ ನಿಮಗೆ ಮನಸ್ಸಾಗುತ್ತೆ ಹೋಗಿ ಏನು ಮಾಡ್ತೀರಾ ಸರಿ ಅಂಗಡಿ ಕೊಡ್ತೀರಾ ನಮಗೆ ಅಂತ ಹೇಳಿ ಅವರು ಅಂಗಡಿ ಕೊಡ್ತಾರೆ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಮತ್ತೇನಾಗುತ್ತೆ ಸಾಲದಲ್ಲಿ ಬೀಳ್ತೀರಾ ಒದಾಡ್ ಒದಾಡಿ ಬಿಡ್ತೀರಾ ನೀವು ನಿಮಗೆ ಆಗದಂಥ ವಿಚಾರ ಅಥವಾ ಇದನ್ನು ಅರ್ಥ ಮಾಡ್ಕೊಡ್ ಅಲ್ವಾ ಅದಕ್ಕೋಸ್ಕರ ಅಂಗಡಿಗಳನ್ನು ಚಾಯ್ಸ್ ಮಾಡಬೇಕಾದ್ರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಕಾರ್ನರ್ನ ಪ್ಲೇಸ್ ಬೇಕಾ ನಮಗೆ ಮಿಡಲ್ ಪ್ಲೇಸ್ ಬೇಕಾ ನಮಗೆ ಅಥವಾ ಯಾವ ಸೈಡಲ್ಲಿ ನಮಗೆ ಬೇಕು ಇದು ಡಿಸೈಡ್ ಆಗಬೇಕು ಇದು ಡಿಸೈಡ್ ಆದ ನಂತರನೇ ನಿಮಗೆ ಒಂದು ಈ ಬಿಸ್ನೆಸ್ನ ವಿಚಾರದಲ್ಲಿ ಮುಂದುವರಿಲಿಕ್ಕೆ ಆಗೋದು ಈಗ ಅನಿಸ್ಕೊಳ್ಳಿ ಮಿಥುನ್ ಲಗ್ನ ಜಾತಕ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮಿಥುನ್ ಲಗ್ನ ಜಾತಕ ಓಕೆನಾ ನೀವು ಒಂದು ಫ್ಲಾಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಒಂದು ಫ್ಲಾಟ್ ಮಾಡಿದ್ರಿ ನೀವು ಮಿಥುನ್ ಲಗ್ನ ಜಾತಕ ಒಂದು ಫ್ಲಾಟ್ ಮಾಡಿದ್ರಿ ಅಂತ ಆ ಫ್ಲಾಟ್ ಬಂದು ಆ ಬಿಲ್ಡಿಂಗ್ನ ಕಾರ್ನರ್ನಲ್ಲಿದೆ ಅಂತ ಇಟ್ಕೊಳ್ಳೋಣ ಯಾವುದೋ ಯಾವುದಾದ್ರೂ ಒಂದು ಕಾರ್ನರ್ನಲ್ಲಿದೆ ಅಲ್ವಾ ಈಗ ಸೌತ್ ಈಸ್ಟಲ್ಲಿದೆ ಅಥವಾ ಆ ಬಿಲ್ಡಿಂಗ್ನ ಸೌತ್ ವೆಸ್ಟಲ್ಲಿದೆ ಅಥವಾ ಬಿಲ್ಡಿಂಗ್ನ ನಾರ್ತ್ ವೆಸ್ಟಲ್ಲಿದೆ ಅಥವಾ ಬಿಲ್ಡಿಂಗ್ನ ನಾರ್ತ್ ಈಸ್ಟಲ್ಲಿದೆ ಅಂತ ಇಟ್ಕೊಳ್ಳೋಣ ಹಂಡ್ರೆಡ್ ಪರ್ಸೆಂಟ್ ಸಾಲದಲ್ಲಿ ಬೀಳ್ತಿರೋಲ್ಲ ಒದಾಡಿ ಬಿಡ್ತೀರಾ ನೀವು ಪಾಪ ನಿಮಗೆ ಆಗೋದಿಲ್ಲ ಮುಂದೆ ಬರಲಿಕ್ಕೆ ಅಲ್ಲೂ ಎಲ್ಲಿವರೆಗೆ ಅಂದರೆ ನಿಮ್ಮ ಇ ಎಮ್ ಐ ಕಟ್ಟಲಿಕ್ಕೆ ಕೂಡ ನಿಮಗೆ ಕಷ್ಟ ಆಗುವಂಥ ಸಾಧ್ಯತೆಗಳು ಕೆಲವು ಕೆಲವೊಮ್ಮೆ ಜಾಸ್ತಿ ಕೆಲವೊಮ್ಮೆ ಏನಾಗುತ್ತೆ ಹಣಕಾಸು ಇರ್ಬೋದು ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಾ ಬೇರೆಯವರಿಗೆ ಹಣಕಾಸನ್ನು ಕೊಟ್ಟು ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರ ಆ ಹಣವನ್ನು ವಸೂಲಿ ಮಾಡೋದ್ರಲ್ಲಿ ನಿಮ್ಮ ದಿನ ಕಳೆದು ಹೋಗುತ್ತೆ ರೈಟ್ ಆ ಕಾರ್ನರ್ನಲ್ಲಿ ನೀವು ಫ್ಲ್ಯಾಟನ್ನು ಮಾಡಿದಾಗ ಮಿಥುನ ಲಗ್ನದವ್ರು ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸೊ ಇದೆಲ್ಲ ಟೆಕ್ನಿಕ್ ಗೊತ್ತಿರಬೇಕು ಯಾವ ರೀತಿಯಾಗಿ ಎಲ್ಲಿ ಫ್ಲಾಟ್ ಮಾಡಬೇಕು ಅಥವಾ ಯಾವ ಅಂಗಡಿ ಚಾಯ್ಸ್ ಮಾಡಬೇಕು ಅದು ಗೊತ್ತಿರಬೇಕು ನಿಮಗೆ ಕಾರ್ನರ್ ಅಂಗಡಿ ಯಾಕೆ ಪ್ರಾಬ್ಲಮ್ ಕೊಡುತ್ತೆ ಅಥವಾ ಮಿಡಲ್ನ ಅಂಗಡಿ ಯಾಕೆ ಪ್ರಾಬ್ಲಮ್ ಕೊಡುತ್ತೆ ಅಥವಾ ಮಧ್ಯದಲ್ಲಿ ಎಲ್ಲ ಇರುವಂತಹ ಅಂಗಡಿ ಯಾಕೆ ಪ್ರಾಬ್ಲಮ್ ಕೊಡುತ್ತೆ ಅಥವಾ ಕೊಡಲ್ಲ ಈ ವಿಚಾರಗಳು ನಿಮಗೆ ಗೊತ್ತಿದ್ದಾಗ ಖಂಡಿತ ನಿಮಗೆ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯ ಖಂಡಿತ ಮಾಡ್ಕೊಳ್ಬೋದು ಹಾಗಾದ್ರೆ ಮಿಥುನ ಲಗ್ನದವರಿಗೆ ತಾತಾ ದಾದನ ಅಕ್ಷರಗಳೇನು ಬಹಳ ಫೇವರಬಲ್ ರಿಸಲ್ಟನ್ನು ಕೊಡುವಂಥದ್ದು ಯಾರು ಬೇಕಾದ ಇದನ್ನು ಇದನ್ನು ಇಟ್ಟುಕೊಂಡಿದ್ದಾರೆ ಅವರಿಗೆಲ್ಲ ಆಲ್ರೆಡಿ ಫೇವರಬಲ್ ಅಂತ ಆಗಿರ್ತದೆ ಹೆಚ್ಚಾಗಿ ಅವರು ಪ್ರಯಾಣ ಮಾಡಿರ್ತಾರೆ ದೂರ ಹೋಗಿರ್ತಾರೆ ಮೇ ಬಿ ವಿದೇಶ ಪ್ರಯಾಣ ಮಾಡಿರ್ತಾರೆ ಹೆಚ್ಚಿನವರು ಮನೆಯಿಂದ ದೂರ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ಮ್ಯಾರಿಡ್ ಲೈಫ್ ಸ್ವಲ್ಪ ಮಟ್ಟಿಗೆ ಮಿಥುನ ಲಗ್ನಕ್ಕೆ ಮ್ಯಾರಿಡ್ ಲೈಫ್ ಯಾವಾಗಲೂ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರ್ತದೆ ಬಟ್ ನೀವು ಈ ಅಕ್ಷರನ್ನು ಇಟ್ಕೊಂಡು ತಾತ ದಾದಾನ ಅಕ್ಷರನ್ನು ಇಟ್ಕೊಂಡು ಫಾರಿನ್ ಟ್ರಾವೆಲ್ ಮಾಡಿದಾಗ ಮೇ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ನಿಮ್ಮಿಂದಂತೂ ಹಂಡ್ರೆಡ್ ಸಾಧ್ಯತೆ ಉಂಟು ಅದೇ ರೀತಿ ಎಣಿಸಿಕೊಳ್ಳಿ ಆ ಲಗ್ನ ಜಾತಕ ಎ ಅಕ್ಷರ ಹೆಸರು ಬಂತು ಅಂತ ಇಟ್ಕೊಂಡು ಒಂದು ವಿಷಯ ಅಲ್ವಾ ಎ ಅಕ್ಷರ ಹೆಸರು ಇಟ್ಕೊಂಡ್ರಿ ಅಂದ್ರೆ ಇಟ್ಕೊಳ್ಳೋಣ ಸೊ ಇದೇನು ಮಾಡುತ್ತೆ ನಿಮಗೆ ಅಹಮ್ಮನ್ನಂತೂ ಕೊಟ್ಟೆ ಕೊಡುತ್ತೆ ನಿಮಗೆ ಪರವಾಗಿಲ್ಲ ಬಟ್ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಾ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಬೇರೆಯವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ ಇಲ್ಲಿ ಕೂಡ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಳೋದು ಬಟ್ ನಿಮ್ಮಲ್ಲಿ ಇದ್ದ ಅಹಮ್ಮನ್ನು ಕಡಿಮೆ ಮಾಡಬೇಕಾಗುತ್ತೆ ಈ ಅಕ್ಷರದವ್ರು ಯಾರೇ ಇದ್ರು ಕೂಡ ಅಹಂ ಇದ್ದೇ ಇರುತ್ತೆ ನಿಮ್ಮಲ್ಲಿ ಅಹಮನ್ನು ಕಡಿಮೆ ಮಾಡಬೇಕಾದ್ರೆ ಬೇರೆಯವರ ಮಾತನ್ನು ಸ್ವಲ್ಪ ಕೇಳೋದು ಕಡಿಮೆ ಕೂತ್ಕೊಂಡಲ್ಲಿ ಎಲ್ಲ ಆಗಬೇಕು ನಿಮಗೆ ಈ ಪರಿಸ್ಥಿತಿಯಿಂದ ಈ ಅಕ್ಷರದಲ್ಲಿ ಬಂದೇ ಬರುತ್ತೆ ಅದು ನ್ಯಾಚುರಲ್ ಆಗಿರುವಂಥದ್ದು ಬಟ್ ಯಾವಾಗ ನೀವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಮಾಡ್ತೀರಾ ತಂದೆ ತಾಯಿಗೆ ಅಜ್ಜ ಅಜ್ಜಿಗೆ ಅಥವಾ ಹೊರಗಿನ ವ್ಯಕ್ತಿಗಳಿಗೆ ಅಥವಾ ಲೇಬರ್ ವರ್ಗಕ್ಕೆ ಏನಾದರೂ ನೀವೊಂದು ರೆಸ್ಪೆಕ್ಟ್ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಆ ಅಕ್ಷರ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಇದನ್ನು ವಿಚಾರ ಅರ್ಥ ಮಾಡಿಕೊಂಡು ನೋಡಿ ಈ ಅಕ್ಷರ ಏನುಂಟು ಇದೆಲ್ಲ ಸೂರ್ಯನಿಂದ ಬರುವಂಥ ಅಕ್ಷರ ಯಾವುದೆಲ್ಲ ಇದೆಲ್ಲ ಸೂರ್ಯನ ಅಕ್ಷರದಿಂದ ಬರುವಂಥ ಹೆಸರುಗಳು ರೈಟ್ ತಾನೆ ಹಾಗಾದ್ರೆ ಆ ಸೂರ್ಯನಿಗೆ ಸಂಬಂಧಪಟ್ಟ ಕೆಲಸ ಮಾಡೋದು ಸೂರ್ಯನಲ್ಲಿ ಅಹಮ್ ಇದ್ದೇ ಇರುತ್ತಲ್ವಾ ಸೂರ್ಯ ತನ್ನನ್ನು ತಾನೇ ಸುಟ್ಕೊಳ್ತಾನೆ ಈ ಪರಿಸ್ಥಿತಿ ಇದ್ದೇ ಇರುತ್ತೆ ರೈಟ್ ತಾನೆ ಹಾಗಾದ್ರೆ ಮಿಥುನ್ ಲಗ್ನದವರಿಗೆ ಬಿಸ್ನೆಸ್ನ ವಿಚಾರ ತಕ್ಕಮಟ್ಟಿಗೆ ಗೊತ್ತಾಯ್ತದಿ ಹೇಗಪ್ಪ ಕೆಲಸ ಮಾಡಿ ಖಂಡಿತ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿ ಇಷ್ಟಪಡ್ತೀನಿ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದ್ದೆ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ಫೈವ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಫೋರ್